ವೀಕ್ಷಕರೇ ಇದು ನೀವು ನೋಡ್ತಾ ಇದ್ದೀರಾ ಟಿವಿ 1 ನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಶ್ರುತಿ ಸಂಜೀವ್ ಹಾಗೆ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ಸಲ ಕೂಡ ವಿಶೇಷ ವ್ಯಕ್ತಿಗಳನ್ನು ನಾವು ಕರ್ಕೊಂಡು ಬರ್ತೀವಿ ಅದೇ ರೀತಿ ಇವತ್ತು ತುಂಬಾ ವಿಶೇಷವಾಗಿರುವಂತಹ ವ್ಯಕ್ತಿ ನಮ್ಮೊಂದಿಗೆ ಇದ್ದಾರೆ ಇವರಿಗೆ ಒಂದೆರಡು ಡೆಸಿಗ್ನೇಷನ್ ಅಲ್ಲ ಒಂದು ಮೂರು ಡೆಸಿಗ್ನೇಷನ್ ಇದೆ ಸೊ ಅದು ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊಳ್ತೀನಿ ಇವತ್ತು ನಮ್ಮೊಂದಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಬಂದಿರುವಂತವರು ಡಾಕ್ಟರ್ ಯಾಲದಾಳು ಮನೋಜ್ ಪೋಪಯ್ಯ ಅವರು ಇವರು ವೃತ್ತಿಯಲ್ಲಿ ವಕೀಲರು ಹೌದು ಜೊತೆಗೆ ಡಾಕ್ಟರೇಟ್ ಕೂಡ ಮಾಡಿದ್ದಾರೆ ಪ್ರಸ್ತುತ ಜೆಡಿಎಸ್ ನ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಜೊತೆಗೆ ಉಸ್ತುವಾರಿ ಕೂಡ ಜಿಲ್ಲಾ ಉಸ್ತುವಾರಿಯವರು ಕೂಡ ಆಗಿದ್ದಾರೆ ಹಾಗೆ ಅವರಿಗೆ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲನೇದಾಗಿ ನಾವು ಕೇಳೋ ಪ್ರಶ್ನೆ ಸರ್ ಹೇಗಿದ್ದೀರಾ ರಾಜಕೀಯದ ಒಂದು ಸ್ಥಿತಿಗತಿಗಳು ಹೇಗಿದೆ ಹೇಗೆ ಅನಿಸ್ತಾ ಇದೆ ಈಗ ಮೊದಲನೇ ಅನುಭವ ನಮಗೆ ಇಲ್ಲಿ ಎಂಎಲ್ಎ ಸೀಟ್ ಸೋತಾಗ ಸ್ವಲ್ಪ ಬೇಸರ ಅನಿಸಿದ್ರು ಕೂಡ ಇವತ್ತಿನ ಇದರಲ್ಲಿ ನಮ್ಮ ಸರ್ಕಾರ ಬಂದಿದೆ ಇವತ್ತು ಕರ್ನಾಟಕದಲ್ಲಿ ಹಾಗಾಗಿ ನಮಗೆ ಸ್ವಲ್ಪ ಮಟ್ಟಿಗೆ ಆ ಬೇಸರ ಕಡಿಮೆ ಆಗಿದೆ ಮತ್ತು ಸ್ವಲ್ಪ ಉತ್ಸಾಹ ಇದೆ ಇವತ್ತು ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶಗಳು ಉಂಟು ಅಂತ ಹೇಳೋದೊಂದು ನಮಗೆ ಸಂತೋಷದ ಸಂಗತಿ ಮುಂದಿನ ದಿನಗಳಲ್ಲಿ ನಾವು ಏನಾದರೂ ಒಂದು ಸಮಾಜಕ್ಕೆ ಮಾಡಬಹುದು ಅಂತ ಹೇಳೋ ಒಂದು ಆಶಾಭಾವನೆ ಇದೆ ಅಂತ ಹೇಳ್ತೀರಾ ಇನ್ನು ನಿಮಗೆ ಇರುವಂತಹ ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ ನಮ್ಮ ಮುಖ್ಯಮಂತ್ರಿಯವರು ಕೂಡ ಜೆ ಡಿ ಎಸ್ ನವರೇ ಆಗಿರೋದ್ರಿಂದ ಎಲ್ರಿಗೂ ಒಂದು ಸಂತಸ ತಂದಿರುವಂಥದ್ದು ನಿಮ್ಮ ಪಕ್ಷದಲ್ಲಿ ಸೊ ಇದರಿಂದ ನಿಮಗೆ ಯಾವ ರೀತಿ ಸಂತೋಷ ಆಗಿದೆ ಜೊತೆಗೆ ನಿಮ್ಗೆ ಏನು ಅನಿಸ್ತಾ ಇದೆ ಅವರಿಂದ ಏನನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ ಖಂಡಿತ ನಮಗೆ ಅಪಾರ ಸಂತೋಷ ತಂದಿದೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿರೋದು ಯಾಕೆಂತ ಹೇಳಿದ್ರೆ ಎಲ್ಲ ಸಮೀಕ್ಷೆಗಳಲ್ಲಿ ಕೂಡ ಹಿಂದಿನ ಸಮೀಕ್ಷೆಗಳಲ್ಲಿ ಕೂಡ ಕುಮಾರಸ್ವಾಮಿ ಅವರೇ ನಂಬರ್ ಒನ್ ಮುಖ್ಯಮಂತ್ರಿ ಅಂತ ಹೇಳೋದು ನಿಮಗೆಲ್ಲ ತಿಳಿದಿರುವ ಸರ್ ಮಾಧ್ಯಮಗಳು ಕೂಡ ಹೈಲೈಟ್ ಮಾಡಿತ್ತು ಅವ್ರು ಹೇಗೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ರೆ ಮಾಧ್ಯಮಗಳು ಬಿಂಬಿಸಿರಲಿಲ್ಲ ಆದ್ರೆ ಮುಖ್ಯಮಂತ್ರಿ ಆಗ್ತಾರೆ ಮುಖ್ಯಮಂತ್ರಿ ರೇಸ್ ನಲ್ಲಿ ಅವರು ನಂಬರ್ ಒನ್ ನಲ್ಲಿ ಇದ್ದಾರೆ ಅಂತ ಹೇಳೋದು ಒಂದು ಮುನ್ನಡೆಯಲ್ಲಿ ಇತ್ತು ಪ್ರತಿ ಸಲನು ಈ ಅವಕಾಶ ನಮಗೆ ಒಂದು ಒಳ್ಳೆ ಸಾಂದರ್ಭಿಕವಾಗಿ ಬಂದ ಸಿಕ್ಕಿದೆ ಈಗ ನಮಗೆ ಹಾಗಾಗಿ ಇವತ್ತು ಕುಮಾರಣ್ಣನ ಏನು ಯೋಜನೆಗಳಿದೆ ಅಂದರೆ ಅವರಿಗೆ ಸಾಕಷ್ಟು ಒಂದು ದೂರದೃಷ್ಟಿ ಉಂಟು ಕರ್ನಾಟಕದ ಬಗ್ಗೆ ಕರ್ನಾಟಕವನ್ನು ಒಂದು ಮಂಚೂಣಿಯಲ್ಲಿ ಇಡಬೇಕು ಅಂದರೆ ಒಂದು ರಾಷ್ಟ್ರದಲ್ಲಿ ಒಂದು ಹೆಸರು ಮಾಡುವಂಥ ಇದು ಮಾಡಬೇಕು ಅಂತೇಳಿ ಯಾಕೆಂತಂದರೆ ಅವರ ಬ್ಯಾಕ್ಗ್ರೌಂಡೇ ಆ ರೀತಿ ಇರೋದ್ರಿಂದಾಗಿ ಅವರು ಒಳ್ಳೆ ಆಡಳಿತ ಒಂದು 11 ತಿಂಗಳು ಕೊಟ್ಟು ನಾವು 2 ವರ್ಷ ಕೊಟ್ಟಿದ್ರು ಅವರು ಆ ಒಂದು ಅನುಭವದ ಜೊತೆಗೆ ಆ ಮುಂದೆ ನಡೆದ ಸಾಕಷ್ಟು ಬೆಳವಣಿಗೆಗಳು ರಾಜಕೀಯ ಬೆಳವಣಿಗೆಯಲ್ಲಿ ಅವರು ಇವತ್ತು ಯಾವುದು ಕರ್ನಾಟಕಕ್ಕೆ ಉಳಿತು ಯಾವುದು ಕರ್ನಾಟಕಕ್ಕೆ ಉಳಿತಲ್ಲ ಅಂತ ಹೇಳೋ ಬಗ್ಗೆ ಅವರಿಗೆ ಸಾಕಷ್ಟು ನಿಲುವುಗಳಿವೆ ಅದರಿಂದಾಗಿ ಕುಮಾರಣ್ಣನಿಂದ ಸಾಕಷ್ಟು ಕರ್ನಾಟಕಕ್ಕೆ ಪ್ರಯೋಜನ ಆಗಲಿದೆ ಅಂತ ಹೇಳೋದು ನನ್ನದು ಖಂಡಿತ ಒಂದು ನಿರೀಕ್ಷೆ ಖಂಡಿತ ಖಂಡಿತವಾಗ್ಲೂ ಮಾಡಬೇಕು ಅನ್ನೋದು ನಮ್ಮ ಬಯಕೆ ಕೂಡ ಹೌದು ಜೊತೆಗೆ ರಾಜ್ಯದಲ್ಲಿ ನಾವು ಒಂದು ಸಿಹಿ ಸುದ್ದಿ ಅದಾಗಿದ್ರೆ ನಮ್ಮ ಜಿಲ್ಲೆಯಲ್ಲಿ ತಗೊಳ್ಳೋದಾದ್ರೆ ಅದೊಂದು ಕಹಿ ಸುದ್ದಿ ಅಂತ ಹೇಳ್ಬೋದು ಎಲೆಕ್ಷನ್ ನಡೆದು ತಿಂಗಳುಗಳೇ ಕಳೆದಿದೆ ಆದರೂ ಇನ್ನೂ ಅಲ್ಲಿ ಕೆಲವು ಗೊಂದಲಗಳು ಇನ್ನೂ ಬಾಕಿಯಾಗಿ ಉಳಿದೋಗು ಇದೆ ಮಡಿಕೇರಿಯಲ್ಲಿ ಜಿ ವಿಜಯ ಅವರು ನಿಂತಿದ್ರು ಜೊತೆಗೆ ವಿರಾಜಪೇಟೆಯಲ್ಲಿ ಸಂಕೇತ್ ಪೂವೈ ಅವರು ಕೂಡ ನಿಂತಿದ್ರು ಇನ್ನೇನು ಮಡಿಕೇರಿಯಲ್ಲಿ ಕೆಲವೇ ಓಟುಗಳ ಅಂತರದಿಂದ ಗೆಲ್ಲಬೇಕು ಅನ್ನೋ ಅಷ್ಟರಲ್ಲಿ ಎಲ್ಲೋ ಕಹಾನಿಮೆ ಟ್ವಿಸ್ಟ್ ಹೇ ಅನ್ನೋ ರೀತಿ ಸ್ವಲ್ಪ ಚೇಂಜ್ ಆಗಿ ಮತಗಳು ಆ ಕಡೆ ಈ ಕಡೆ ಆಗಿರೋದನ್ನ ನಾವು ಕಾಣ್ತೀವಿ ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿದ್ರಿ ನೀವು ಕೊನೆಗೆ ಈ ರೀತಿ ಆದಾಗ ಹೇಗೆ ಅನಿಸ್ತು ಖಂಡಿತವಾಗಿಯೂ ನಮಗೆ ಮಡಿಕೇರಿಯಲ್ಲಿ ಖಂಡಿತವಾಗಿಯೂ ನಾವು 100ರಲ್ಲಿ 110% ಗೆಲ್ತೇವೆ ಅಂತ ಹೇಳೋ ವಿಶ್ವಾಸ ಖಂಡಿತ ಇತ್ತು ವಿರಾಜಪೇಟೆಯಲ್ಲಿ ಕ್ಷೇತ್ರವನ್ನು ತೆಗೆದುಕೊಂಡಾಗ ನಾವು ಇಷ್ಟೊಂದು ಹಿನ್ನಡೆ ಅನುಭವಿಸ್ತೀವಿ ಅಂತ ಹೇಳೋ ಒಂದು ಕಲ್ಪನೆ ಕೂಡ ಇರಲಿಲ್ಲ ನಮಗೆ ಖಂಡಿತ ನೀವು ಹೇಳುವ ಪ್ರಶ್ನೆಯಲ್ಲಿ ಅರ್ಥ ಇದೆ ಯಾಕೆಂತ ಹೇಳಿದ್ರೆ ಈ ರೀತಿಯ ಹಿನ್ನಡೆಗೆ ಕಾರಣ ಏನಿರ್ಬೋದು ಅಂತೇಳಿ ನಾವು ವಿಶ್ಲೇಷಣೆ ಮಾಡಿ ನೋಡಿದಾಗ ನಮಗೆ ಇದರಲ್ಲಿ ಪ್ರಮುಖವಾಗಿ ಏನು ಈ ಇದರಲ್ಲಿ ಒಂದು ಹಣಬಲ ಪ್ರಮುಖ ಪಾತ್ರವನ್ನು ವಹಿಸಿದೆ ಕೊಡಗಿನ ಮಟ್ಟಿಗೆ ಅಂತ ಹೇಳೋದ್ರಲ್ಲಿ ನಿಸ್ಸಂದೇಹ ಯಾಕೆಂತೇಳಿದ್ರೆ ಇವತ್ತು ನೀವು ಭೋಜೇಗೌಡರು ಇವತ್ತು ನಮ್ಮ ನೈಋತ್ಯ ಪದವೀಧರ ಇದು ಸಾರಿ ಇವರು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಿಂದ ಅವ್ರು ಗೆದ್ದು ಬಂದರೆ ಜೆ ಡಿ ಎಸ್ ಗೆದ್ದು ಬಂದಿದೆ ಇವತ್ತು ಅಂದರೆ ಎಜುಕೇಟೆಡ್ ಮಾಸ್ನಲ್ಲಿ ಇವತ್ತು ನಾವು ತಿಳ್ಕೊಂಡಾಗೆ ಇವತ್ತು ಏನು ಮೀಡಿಯಾಗಳು ಪ್ರತಿಬಿಂಬಿಸ್ತಾ ಇದೆ ಮೋದಿ ಅಲೆ ಏನು ಇಡೀ ಸಾರಿ ದೇಶದಲ್ಲೇ ನಡೀತಾ ಇದೆ ಹಾಗಾಗಿ ಯುವಶಕ್ತಿ ಯುವ ಎಲ್ಲ ಕೂಡ ಮೋದಿಯವರ ಕೈಯಲ್ಲಿದೆ ಮೋದಿ ಹೇಳಿದಾಗೆ ಅವರು ಇದು ಮಾಡ್ತಾ ಇದ್ದಾರೆ ಜನ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳೋದೆಲ್ಲ ತಪ್ಪು ಕಲ್ಪನೆ ಯಾಕೆಂತ ಹೇಳಿದ್ರೆ ಇವತ್ತು ಎಜುಕೇಟೆಡ್ ಮಾಸ್ ನಾವು ತಿಳ್ಕೊಂಡ ರೀತಿಯಲ್ಲಿ ಮೋದಿಯ ಪ್ರತಿಯೊಂದು ನಡೆಯನ್ನು ಕೂಡ ಅವರು ಅದನ್ನು ಎಪ್ರೂವ್ ಮಾಡ್ತಾ ಇಲ್ಲ
ಇವತ್ತು ಪೆಟ್ರೋಲ್ ಬೆಲೆ ಇರ್ಬೋದು ಅಥವಾ ನಿರುದ್ಯೋಗ ಸಮಸ್ಯೆ ಇರ್ಬೋದು ಸಾಕಷ್ಟು ಮತ್ತೆ ಇವತ್ತು ಏನು ಇವತ್ತು ಫಾರಿನ್ ಪಾಲಿಸಿ ಆದರೂ ಕೂಡ ಇವತ್ತು ಮೋದಿಯವರು ಸಾಕಷ್ಟು ತಿರುಗಾಡಿ ಬಂದರೂ ಕೂಡ ನಾವೇನು ಇವತ್ತು ಸೇಫ್ ಆಗಿದ್ದೇವೆ ನಾವು ಭಾರತದಲ್ಲಿ ಹೇಳುವಂಥ ಸ್ಥಿತಿಯಲ್ಲಿ ಇಲ್ಲದರಿಂದಾಗಿ ಇವತ್ತು ಅರ್ಥವಾಗುವ ಜನತೆಗೆ ಗೊತ್ತಿದೆ ಆಯ್ತಲ್ಲ ಇವತ್ತು ಏನಂದರೆ ಇವತ್ತು ಭಾರತದ ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಎಂಪ್ಲಾಯ್ಮೆಂಟ್ ಮತ್ತು ಇದು ಒಂದು ನೆಮ್ಮದಿಯ ಜೀವನ ಅಂತೇಳಿದ್ರೆ ಅಫ್ಕೋರ್ಸ್ ಎಲ್ಲರಿಗೂ ಸಹ ಗೊತ್ತುಂಟು ಆದರೆ ನಾವು ಈ ಫೋಕಸ್ ಮಾಡ್ತಿರೋ ದೃಷ್ಟಿ ಬೇರೆ ಆಗಿದೆ ಹಾಗಾಗಿ ಕೊಡಗಿನ ಮಟ್ಟಿಗೆ ಹೇಳೋದಾದರೆ ನಾನು ಖಂಡಿತವಾಗಿ ಹೇಳ್ತೇನೆ ಅದು ಖಂಡಿತವಾಗಿ ಮೋದಿ ಅಲೆ ಮಾತ್ರ ಅಲ್ಲ ಇಲ್ಲಿ ಏನೋ ಒಂದು ಬೇರೆ ಒಂದು ಶಕ್ತಿ ಪ್ಲೇ ಮಾಡಿದೆ ಅಂತ ಹೇಳಿದ್ರೆ ಡೌಟೇ ಇಲ್ಲ ಅದೊಂದೇ ಅಲ್ಲ ಈವನ್ ನಮ್ಮ ಇವಿಎಂ ಮೆಷಿನ್ಗಳು ಇವಿಎಂ ಮೆಷಿನ್ಗಳ ಬಗ್ಗೆ ನಮಗೆ ಸಾಕಷ್ಟು ಅನುಮಾನ ಇದೆ ಗೊಂದಲಗಳು ಖಂಡಿತ ಇದೆ ಅದನ್ನ ಮುಂದಿನ ಚುನಾವಣೆಗಳಲ್ಲಿ ನಾವು ಇದನ್ನ ರೆಪ್ರೆಸೆಂಟ್ ಮಾಡಬೇಕು ಅಂತಿದ್ದೇವೆ ಸರ್ ಆದ್ರೆ ಮಿಷನ್ ತಗೋಬರುವಾಗನೆ ಹಲವಾರು ಪರಿಶೀಲನೆ ನಡೆಸಿ ತಗೊಂಡು ಬಂದಿರ್ತಾರೆ ಅಲ್ವಾ ಸೊ ಅದರಲ್ಲಿ ಯಾವ ರೀತಿ ಡೌಟ್ ಪಡಬಹುದು ಅಂತ ಹೇಳ್ತೀರಾ ಈಗ ನೋಡಿ ಈಗ ಒಂದು ಕಂಪ್ಯೂಟರ್ ಎಂಜಿನಿಯರ್ ಕೈಯಲ್ಲಿ ಒಂದು ಯಾವುದೇ ಒಂದು ಇಂಥ ಗ್ಯಾಜೆಟ್ ಅನ್ನು ಕೊಟ್ಟರೆ ಪ್ರೋಗ್ರಾಮಿಂಗ್ ಮಾಡಲಿಕ್ಕೆ ಸಾಧ್ಯತೆಗಳು ಯಾಕಿಲ್ಲ ಅಂತ ಕೇಳುವಂಥದ್ದು ನಾನು ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಐದು ಈಗ ನಮಗೆ ಟೆಸ್ಟ್ ಮಾಡಲಿಕ್ಕೆ ಕೊಡೋದು ಕೇವಲ 50 ಓಟುಗಳ ಫಸ್ಟ್ ಒಂದು ಮೆಷಿನನ್ನು ಕೊಡ್ತಾರೆ 50 ಓಟುಗಳ ಚಲಾಯಿಸಿಬಿಟ್ಟು ಅದು ಕರೆಕ್ಟ್ ಬಂದಿದೆ ಇಲ್ಲ ನೋಡಿ ಅಂತ ಹೇಳ್ಬಿಟ್ಟು ನಮಗೆ ಟೆಸ್ಟ್ ಮಾಡಲಿಕ್ಕೆ ಕೊಡ್ತಾರೆ ಈಗ ನಮಗೆ ಈ ಮಕ್ಕಳಿಗೆ ಕೂಡ ನಾವು ಇವತ್ತು ಒಂದು ಪೆನ್ ಡ್ರೈವೋ ಏನೋ ಅದೊಂದು ಸಾಫ್ಟ್ವೇರ್ ಗ್ಯಾಜೆಟನ್ನು ತಗೊಂಬಂದರೆ ಅದು ತಂತಾನೇ 2 ಇಯರ್ಸ್ ಆದಮೇಲೆ ಅದು ಕರಪ್ಟ್ ಆಗಿಬಿಡ್ತದೆ ಅದೇ ರೀತಿ ಒಂದು 5,000 ಓಟ್ ಆದಮೇಲೆ 10,000 ಓಟ್ ಆದಮೇಲೆ ಯಾಕೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳುವಂಥದ್ದು ನಾನು ಈ ಪ್ರಶ್ನೆ ಇದನ್ನು ಈಗ 50 ಓಟ್ನಲ್ಲೇ ಇದು ಮೆಷಿನ್ ಕರೆಕ್ಟ್ ಇದೆ ಅಂತ ಡಿಸೈಡ್ ಮಾಡುವಂಥದ್ದು ಅಥವಾ ರ್ಯಾಂಡಮ್ ಆಗಿ ನಾವು ಡಿಸೈಡ್ ಮಾಡುವಂಥದ್ದು ಆಫ್ಟರ್ ಟೈಮಿಂಗ್ ಮೇಲೆ ಸೆಟ್ ಮಾಡುವಂಥದ್ದು ಇವಕ್ಕೆಲ್ಲ ಅವಕಾಶಗಳು ಇರೋದ್ರಿಂದಾಗಿ ನಾನೇನು ಖಂಡಿತವಾಗಿ ಇವಿಎಂ ಮೆಷಿನ್ನಲ್ಲೇ ಫಾಲ್ಟ್ ಆಗ್ತಿದೆ ಅಂತ ಹೇಳ್ತಾ ಇಲ್ಲ ಆದರೆ ಸಾಕಷ್ಟು ಅನುಮಾನಗಳಿಗೆ ಅವಕಾಶ ಉಂಟು ಹಾಗಾಗಿ ಇದರ ಬಗ್ಗೆ ಇನ್ನು ಮುಂದಿನ ಸಂದೇಹವನ್ನ ಪರಿಹರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಅವಕಾಶ ಇದೆ ಅವಕಾಶ ಏನಂತ ಹೇಳಿದ್ರೆ ಈಗ ಯಾವುದೇ ಒಂದು ಪೋಲಿಂಗ್ ಬೂತ್ನಲ್ಲಿ ಇವತ್ತು ಫಾರ್ ಎಕ್ಸಾಂಪಲ್ ಇವತ್ತು ನಾವು ನಮ್ಮ ಮಡಿಕೇರಿ ಇದರಲ್ಲಿ ಯಾವ ಒಂದು ಬೂತ್ನಲ್ಲಿ ಕಡಿಮೆ ಓಟ್ ಬಂದಿದೆ ಅಂತೇಳಿ ತಿಳ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಈಗ ಒಂದು ಮನೆಯಲ್ಲೇ ಒಂದು 5 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ ಆಯ್ತಾ ಈಗ ಒಂದು ಬೂತಿಂದ ಕೇವಲ 7 ಓಟ್ ಬಂದಿದೆ ಅಂತ ಇಟ್ಕೊಳ್ಳಿ ಈಗ ಒಂದು ಮನೆಯವರು ಒಂದು ಪಾರ್ಟಿಗೆ ಸೇರಿದವರು ಇರ್ತಾರೆ 5 ಜನ ಕೂಡ ಖಂಡಿತವಾಗಿಯೂ ಒಂದು ಪಾರ್ಟಿಗೆ ಹಾಕಿರ್ತಾರೆ ಇನ್ನೊಂದು ಮನೆಯವರು ಕೂಡ ಒಂದು 5 ಜನ ಇರ್ತಾರೆ ಆ 10 ಓಟ್ ಅಂತೂ ಗ್ಯಾರಂಟಿ ಬರ್ತದೆ ಅಂತ ಹೇಳುವಂತ ಬೂತ್ ಅಲ್ಲಿ ಎಲ್ಲಾದರೂ 7 ಓಟ್ ಬಂದಿದ್ದ ಸಂದರ್ಭದಲ್ಲಿ ಅದನ್ನ ಅವರ ಮೂಲಕ ಪ್ರಮಾಣ ಪತ್ರವನ್ನು ಪಡ್ಕೊಂಡು ಕೋರ್ಟಿಗೆ ಹಾಕ್ಬಿಟ್ಟು ಇದು ಹೇಗೆ ಈ ತರ ಒಂದು ಈ ಬೂತ್ ನಲ್ಲಿ ಡಿಫ್ರೆನ್ಸ್ ಬಂದಿದೆ 10 ಓಟ್ಗಳ ಪ್ರಮಾಣ ಪತ್ರದ ಮೂಲಕ ದೃಢೀಕರಿಸಿ ಅದನ್ನ ಇವಿಎಂ ಮೆಷಿನ್ ಅನ್ನು ಪುನಃ ಪರಿಶೀಲನೆ ತಗೊಂಬರ್ಲಿಕ್ಕೆ ಅವಕಾಶಗಳುಂಟು ಇದರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಕುಮಾರಸ್ವಾಮಿ ಅವರತ್ರ ಗೊತ್ತಾ ಇದರ ಬಗ್ಗೆ ಚರ್ಚೆ ಮಾಡೋರಿದೆ ಇನ್ನು ಮುಂದಿನ ದಿನಗಳಲ್ಲಿ ಯಾಕೆಂತಂದ್ರೆ ಮುಂದೆ ಲೋಕಸಭಾ ಚುನಾವಣೆ ಬರಬೇಕಾದ್ರೆ ಈ ತರ ಹಿನ್ನಡೆಗಳು ಆಗಬಾರ್ದು ಅಂತ ಹೇಳೋದು ನನ್ನೊಂದು ಅನಿಸಿಕೆ ಅಂತ ಹೇಳಿ ಇನ್ನು ಮೆಷಿನ್ ಅಲ್ಲದೆ ನಮ್ಮ ಮಡಿಕೇರಿ ಹಾಗೆ ವಿರಾಜಪೇಟೆಯಲ್ಲಿ ಜನ ಯಾವ ವಿಷಯದಲ್ಲಿ ಎಲ್ಲಿ ಕೈ ಕೊಟ್ಟಿರ್ಬೋದು ಸರ್ ನೋಡಿ ಜನ ಕೈ ಕೊಟ್ಟರು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಜನರ ಮುಗ್ಧತೆಯನ್ನು ಅಥವಾ ಅವರ ಒಂದು ದುರ್ಬಲತೆಯನ್ನು ಇವತ್ತು ಉಪಯೋಗಿಸ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳು ಈ ರಾಜಕಾರಣಿಗಳಿಗೆ ಇದೆ ಹಾಗಾಗಿ ಆಮಿಷಗಳಿಗೆ ಕೆಲವೊಂದು ಸಲ ಬಲಿಯಾಗ್ತಾರೆ ಈಗ ನೋಡಿ ನಾವು ಇವತ್ತು ನಮ್ಮ ಎಲೆಕ್ಷನ್ಗಳು ಇವತ್ತು ಯಾವುದೇ ಇಶ್ಯೂ ಮೇಲೆ ಫೈಟ್ ಆಗೋದಿಲ್ಲ ಇವತ್ತು ಕೊಡಗಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಯಾವುದಾದ್ರೂ ಒಂದು ಸಾಮಾನ್ಯ ವ್ಯಕ್ತಿ ಹೋಗಿ ಕೇಳಿದ್ರೆ ಖಂಡಿತ ಗೊತ್ತಿಲ್ಲ ನಿನ್ನೆ ಮೊನ್ನೆ TV9 ನಲ್ಲಿ ಯಾವುದೋ ಒಂದು ವಾಟ್ಸಪ್ನಲ್ಲಿ ಹರಿದಾಡ್ತಾ ಇತ್ತು ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ಹೇಳಿದ್ರೆ ಗೊತ್ತಿಲ್ಲ ಪಾಪ ಯಾರಿಗೂ ಸಹ ಇಂಥ ಸಂದರ್ಭದಲ್ಲಿ ನೀವು ಹೋಗ್ಬಿಟ್ಟು ಸಾಮಾನ್ಯ ಒಬ್ಬ ಜನತೆಯನ್ನು ಹೋಗ್ಬಿಟ್ಟು ಕೊಡಗಿನ ಜ್ವಲಂತ ಸಮಸ್ಯೆ ಏನು ಆ ಜ್ವಲಂತ ಸಮಸ್ಯೆ ನೀವು ಕಸ್ತೂರಿ ರಂಗನ್ ಬಗ್ಗೆ ಏನ್ ಹೇಳ್ತೀಯ ಜಮ್ಮಾಲ ಜಾಗದ ಸಮಸ್ಯೆ ಬಗ್ಗೆ ಯಾವ ಶಾಸಕರು ನಿನಗೆ ಪರಿಹಾರ ಕೊಡ್ಬೋದು ಅಂತ ಕೇಳಿದ್ರೆ ಖಂಡಿತ ಯಾವ ಜನತೆ ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ನೀವು ಅದನ್ನ ಆರ್ಗನೈಸ್ ಮಾಡಿ ಹೇಗೆ ಮೀಟ್ ಆಗ್ತೀರಾ ಅಂತ ಹೇಳುವಂಥದ್ದು ಈಗ ನಾನೇ ಫಾರ್ ಎಕ್ಸಾಂಪಲ್ ನಾನು ಕಡಮಕಲ್ಲಿಗೆ ಹೋಗ್ಬೇಕಾದ್ರೆ ನಮಗೇನಂದ್ರೆ ನಾನು ಜಸ್ಟ್ ನನ್ನ ಖುಷಿಗೋಸ್ಕರ ನಾನು ಕಡಮಕಲ್ಲಿಗೆ ಹೋಗ್ಬೇಕಾದ್ರೆ ನಾವು ದುರ್ಗಮವಾದ ಪ್ರದೇಶ ನಮಗೇನಿತ್ತು ಅಂತ ಹೇಳಿದ್ರೆ
ನನಗೆ ಕಡಮಕಲ್ಲ ರೋಡ್ ಸ್ಥಿತಿಯನ್ನು ಜನರಿಗೆ ತೋರಿಸಬೇಕಾಗಿತ್ತು. ಎಷ್ಟು ಕಷ್ಟದಲ್ಲಿದ್ದಾರೆ, ಇಲ್ಲಿ ಅಲ್ಲಿ ಹೋಗಿ ತಲುಪಲಿಕ್ಕೆ ಎಷ್ಟು ಕಷ್ಟ ಉಂಟು, ನಾಳೆ ನಮ್ಮ ಮಡಿಕೇರಿ ಸುಬ್ರಹ್ಮಣ್ಯ ರೋಡ್ ಆದರೆ ಎಷ್ಟು ಜನರಿಗೆ ಉಪಯೋಗ ಉಂಟು, ಅವರಿಗೆ ಇಮಿಡಿಯೇಟ್ ಮೆಡಿಕಲ್ ಫೆಸಿಲಿಟಿ ಇರ್ಬೋದು, ಬೇರೆ ಉದ್ಯೋಗ ಎಲ್ಲ ಸೃಷ್ಟಿಗಳಿಗೆ ಅವಕಾಶಗಳುಂಟು. ಹಾಗಾಗಿ ಅದೊಂದು ರೋಡ್ ಆಗಬೇಕು ಉದ್ದೇಶದಿಂದ ನಾವೇನು ಮಾಡ್ತೇವೆ, ಅದನ್ನು ಹೈಲೈಟ್ ಮಾಡ್ತೇವೆ, ಫೇಸ್ಬುಕ್ನಲ್ಲಿ ಹಾಕ್ಕೊಳ್ತೇವೆ. ಆಯ್ತಾ, ಎಷ್ಟು ಪಬ್ಲಿಸಿಟಿ ಕೊಡ್ಬೋದು, ಪಬ್ಲಿಸಿಟಿ ಯಾಕೆ ಕೊಡ್ತೇವೆ ನಾವು, ನಮಗೇನಂದ್ರೆ ಜನ ಸಮಸ್ಯೆ ಅರ್ಥ ಆಗಲಿ ಅಂತ. ಆದರೆ ನಡೆದದ್ದೇ ಬೇರೆ, ನಾವು ಈ ಕಡೆ ವಾಪಸ್ ಬಂದಮೇಲೆ ಬೇರೆ ಪೊಲಿಟಿಕಲ್ ಪಾರ್ಟೀಸ್ ಹೋಗ್ತವೆ, ಅದೇ ಗ್ರೂಪ್ ಆಫ್ ಜನರನ್ನ ಟಚ್ ಮಾಡ್ತಾರೆ, ಇಮಿಡಿಯೇಟ್ ರಿಕ್ವೈರ್ಮೆಂಟ್ಸ್ ಅನ್ನು ಮೀಟ್ ಮಾಡ್ತಾರೆ. ಅವಾಗ ಏನಾಗ್ತದೆ ಅಂತಂದ್ರೆ ನಾವು ಅಧಿಕಾರದಲ್ಲಿ ಇರೋದಿಲ್ಲ, ಇನ್ನೊಬ್ಬರು ಅಧಿಕಾರದಲ್ಲಿ ಇರ್ತಾರೆ, ಅದು ನಮಗೆ ನಮಗೆ ಅವರು ಕೂಡ ರೆಸ್ಪಾನ್ಸ್ ಸಿಗುವಾಗಿರ್ಬೇಕು. ನಮಗೆ ನಾವು ಏನಾಗ್ತದೆ ಅಂತಂದ್ರೆ ಈಗ ಮತ್ತೆ ನಮಗೆ ಎಲೆಕ್ಷನ್ ಕ್ಯಾನ್ವಸಿಂಗ್ ಮಾಡ್ಲಿಕ್ಕೆ ನಮಗೆ ಏನಂತಂದ್ರೆ ಪ್ರೋಗ್ರಾಮಿಂಗ್ ಕೂಡ ಏನಂತಂದ್ರೆ ನಮಗೆ ಜಾಸ್ತಿ ಸಮಯ ಬೇಕಾಗ್ತದೆ ಜನರಿಗೆ ರೀಚ್ ಆಗಲಿಕ್ಕೆ ಮಾಡಲಿಕ್ಕೆ. ಇದು ಎಲೆಕ್ಷನ್ ಅನೌನ್ಸ್ ಆದಮೇಲೆ ನಾವು ಹೋಗಿ ಕ್ಯಾನ್ವಸಿಂಗ್ ಹೋಗುವಂಥದ್ದು ಅಥವಾ ಒಂದು ಸಮಸ್ಯೆನ ಪರಿಹಾರ ಮಾಡ್ಕೊಡ್ತೀನಿ ಎಲೆಕ್ಷನ್ ಟೈಮಲ್ಲಿ ಹೋಗಿ ಹೇಳುವಂಥದ್ದು ಅದು ಖಂಡಿತ ಆಗೋದಿಲ್ಲ. ನಮಗೆ ಅವಕಾಶಗಳು ಸಿಗಬೇಕಾಗ್ತದೆ ಜನರ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ. ಈಗ ಕೆಲವು ನೀವು ಪಂಚಾಯತ್ಗಳನ್ನ ತಗೊಳ್ಳಿ, ಪಂಚಾಯತ್ ತಗೊಳ್ಬೇಕಾದ್ರೆ ಅಲ್ಲಿ ಹೋಗ್ಬೇಕಾದ್ರೆ ಜನರು ಹೇಳ್ತಾರೆ ನನಗೆ ಅವರು ಪ್ರತಿನಿಧಿ ನನಗೆ ಬಾವಿ ಮಾಡಿಕೊಟ್ಬಿಟ್ಟಿದ್ದಾರೆ, ನನಗೆ ಇನ್ನೆಂಥದ್ದೋ ಒಂದು ಸಬ್ಸಿಡಿ ಕೊಡಿಸ್ಬಿಟ್ಟಿದ್ದಾರೆ, ಹಾಗಾಗಿ ಅವ್ರಿಗೆ ಹೇಗೆ ಮರೆಯೋದು. ಆದರೆ ಜನರಿಗೆ ಅರ್ಥ ಆಗದೇ ಇರುವಂಥ ಒಂದು ಪ್ರಶ್ನೆ ಏನಂತಂದ್ರೆ ಇದು ಎಲ್ಲಿಂದ ಬಂತು, ಈ ದುಡ್ಡು ಈ ಬಾವಿ ಎಲ್ಲಿಂದ ಬಂತು, ಈ ಯಾವ ಸಬ್ಸಿಡಿ ಎಲ್ಲಿಂದ ಬಂತು, ಈ ಆಶ್ರಯ ಯೋಜನೆ ಮನೆ ಎಲ್ಲಿಂದ ಬಂತು, ಈ ಅಕ್ರಮ ಸಕ್ರಮದ ಅನುದಾನ ಎಲ್ಲಿಂದ ಬಂತು, ಇದೆಲ್ಲ ಕೂಡ ಸರ್ಕಾರ ಕೊಟ್ಟಿದ್ದು, ಅದು ನಮ್ಮ ದುಡ್ಡೇ ಕೊಟ್ಟಿರೋದು, ಇದು ಅವರ ಗಮನಕ್ಕೆ ಬರೋದಿಲ್ಲ. ನಾವು ಆಪೋಸಿಟ್ ಪಾರ್ಟಿಯಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ನಮಗೆ ಅವನಿಗೆ ಆಶ್ರಯ ಮನೆ ಕೊಡ್ಲಿಕ್ಕೆ ಆಗೋದಿಲ್ಲ, ನಮಗೆ ಇನ್ನೊಂದು ಬಾವಿ ತೆಗೆದುಕೊಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಇನ್ಯಾವುದೋ ಸಮಸ್ಯೆ ನಮಗೆ ಬಗೆಹರಿಸಕ್ಕೆ ಅವಕಾಶ ಇರೋದಿಲ್ಲ. ಇದನ್ನ ಅವರು ಬಂಡವಾಳ ಮಾಡ್ಕೊಳ್ತಾರೆ, ಹೋಗ್ತಾರೆ ನಿನಗೆ ಬಾವಿ ಕೊಟ್ಟಿದ್ದೀನಿ, ನಿನ್ನ ಮನೆಯವರು ನನಗೆ ಓಟ್ ಹಾಕ್ಲೇಬೇಕು, ನಿನಗೆ ನಾನು ಈ ಸಬ್ಸಿಡಿ ಕೊಡಿಸಿದ್ದೀನಿ ನೀನು ನನಗೆ ಓಟ್ ಹಾಕ್ಲೇಬೇಕು, ನಿನಗೆ ಬಿ ಪಿ ಎಲ್ ಕಾರ್ಡ್ ಮಾಡಿಸಿ ಕೊಟ್ಟಿದ್ದೀನಿ ನನಗೆ ಓಟ್ ಹಾಕ್ಲೇಬೇಕು. ಈ ತರದ ಒಂದು ಸೆಂಟಿಮೆಂಟಲ್ ಬ್ಲಾಕ್ ಮೇಲಿಂಗ್ ಒತ್ತಡಗಳನ್ನ ಅವ್ರು ಹೇರಿದಾಗ ನನಗೆ ನಮ್ಮ ಗಾಳಿಬೀಡಿನಲ್ಲೇ ಒಂದು ಉದಾಹರಣೆ ನೆನಪಿದೆ. ಕಳೆದ ಇಲೆಕ್ಷನ್ ಅಲ್ಲಿ ಅವ್ರು ನನ್ನ ಹತ್ರ ಬಹಳ ಒಡನಾಟದಲ್ಲಿ ಇರುವಂತಹ ವ್ಯಕ್ತಿ, ಕೂಟಹಳ್ಳಿ ಸಮೀಪದವರು, ಅವರು ಬಹಳ ಮುತುವರ್ಜಿಯಿಂದ ಅವ್ರು ಕೆಲಸ ಮಾಡಿದ್ರು ಇಲೆಕ್ಷನ್ಗೋಸ್ಕರ. ಇಲೆಕ್ಷನ್ ಮುಗಿಯಿತು, ಕಳೆದ ಇಲೆಕ್ಷನ್ ಅಲ್ಲಿ ಕೇವಲ 3-4 ಸಾವಿರ ಅಂತರಗಳಿಂದ ನಾವು ಹೋಗಿದ್ದಂತ ಇಲೆಕ್ಷನ್. ಆವಾಗ ನಮ್ಮ ಜೊತೆ ಓಡಾಡಿದ ವ್ಯಕ್ತಿಗೆ ಇಲೆಕ್ಷನ್ ಮುಗಿದ ನೆಕ್ಸ್ಟ್ ದಿನ ನೋಟಿಸ್ ಹೋಗ್ತದೆ, ನೀನು ಕಟ್ಟಿಕೊಂಡಿರೋ ಮನೆಯ ಜಾಗ ಪೈಸಾರಿ ಜಾಗದ ಮೇಲಿದೆ, ಸ್ವಲ್ಪ ಜಾಗ ಪೈಸಾರಿ ಕಡೆ ಒತ್ತುವರಿ ಆಗಿಬಿಟ್ಟಿದೆ, ಇಲ್ಲದಿದ್ದರೆ ಇದಕ್ಕೆ ಡಿಮಾಲಿಷನ್ ಮಾಡ್ತೇವೆ ನೀವು ಅಂತೇಳೋದು ನೋಟಿಸ್ ಹೋಗ್ತದೆ. ಇಮಿಡಿಯೇಟ್ ಅವ್ನು ಪಂಚಾಯತ್ಗೆ ಓಡ್ತಾರೆ, ಪಂಚಾಯತ್ಗೆ ಓಡಿಯೋದಾಗ ಅವ್ರು ಹೇಳ್ತಾರೆ ನೀನು ಆವಾಗ ಜೆ ಡಿ ಎಸ್ಗೆ ಸಪೋರ್ಟ್ ಮಾಡಿದ್ದೆ ಅಲ್ವಾ, ಹಾಗಾಗಿ ಈ ನೋಟಿಸ್ ಬಂದಿದೆ ನಿನಗೆ, ನೀನು ಜೆ ಡಿ ಎಸ್ ಬಿಟ್ಬಿಡು, ನಿಮಗೆಲ್ಲ ಸಮಸ್ಯೆ ಪರಿಹಾರ ಆಗ್ಬಿಡ್ತದೆ ಅಂತ. ಈ ಥರ ಮಾಡಿದಾಗ ನಾವು ಯಾವ ರೀತಿ ವರ್ಕ್ ಮಾಡಲಿಕ್ಕೆ ಸಾಧ್ಯ? ಎಲ್ಲೋ ಒಂದು ರೀತಿ ಒಳಜಗಳಗಳು ಅಂತ, ಒಳಜಗಳಲ್ಲ ಹತೋಟಿಗೆ ತಗೊಳ್ತಾರೆ ಅಂತ ಹೇಳುವಂಥ ತಮ್ಮ ಅಧಿಕಾರದ ದುರುಪಯೋಗ, ಇಂಡೈರೆಕ್ಟ್ ಸೆಂಟಿಮೆಂಟಲ್ ಬ್ಲಾಕ್ ಮೇಲಿಂಗ್ ಅಂತ ಅದನ್ನು ಹೇಳಿದ್ದು ನಾನು. ಅವನ್ನ ಮಾನಸಿಕವಾಗಿ ಅವರ ಹತೋಟಿ ತಗೊಂಡ್ಬಿಡ್ತಾರೆ. ನಾಳೆ ಎಲ್ಲಾದರೂ ನಾನು ಇವರಿಗೆ ಸಪೋರ್ಟ್ ಮಾಡಿದೆ ಅಂದರೆ ನನಗೆ ಬರುವಂತಹ ಫೆಸಿಲಿಟಿಗಳು ಅಥವಾ ಕೊಟ್ಟಿರುವಂತಹ ಇದನ್ನ ಫೆಸಿಲಿಟೀಸ್ಗಳನ್ನ ಇಲ್ಲಿ ಕಿತ್ಕೊಂಡ್ಬಿಡ್ತಾರೆ, ಒಂದು ಭಯ ಅವರ ಮನಸ್ಸಿಗೆ. ಯಾವುದೇ ಕಾರಣಕ್ಕೂ ನೀವ್ ಹೇಳಿದ ಮಾತಿಂದ ಸಿಕ್ಕಿರೋ ಮೆಸೇಜ್ ಅಂತ ಹೇಳಿದ್ರೆ ಜನರು ಎಮೋಷನಲ್ ಫುಲ್ ಆಗಬಾರ್ದು. ನಮಗೆ ಅದನ್ನ ಕೇಳೋ ಎಲ್ಲ ಹಕ್ಕು ಇದೆ, ನಾವು ಹೋಗಿ ಕೇಳಬಹುದು, ಓಟ್ ಹಾಕಿದ ಅಧಿಕಾರಿನ ಕೇಳಬಹುದು ಅಥವಾ ಯಾರು ಆ ಏರಿಯಾದ ಕೌನ್ಸಿಲರ್ ಇರ್ತಾರ ಅವ್ರನ್ನ ಕೇಳಬಹುದು, ಸಾಕಷ್ಟು ಆಪ್ಷನ್ಸ್ ಇದೆ. ಆದ್ರೂ ಜನ ಎಲ್ಲೊಂದ್ ಕಡೆ ನೀವ್ ಹೇಳಿರೋ ರೀತಿ ಮುಗ್ಧತೆ ಅವರನ್ನ ಹಾಳ್ ಮಾಡ್ತಾ ಇದೆ, ಭಯಭೀತರನ್ನಾಗಿಸ್ತಾ ಇದ್ದಾರೆ. ಹೌದು, ಈಗ ಎಲ್ಲಾದ್ರೂ ನೀವು ನಮಗೆ ಸಪೋರ್ಟ್ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಸಿಕ್ಕುವಂತಹ ಯಾವುದೇ ಬೆನಿಫಿಟ್ ಗಳು ಸಿಗೋದಿಲ್ಲ ಅಂತ ಹೇಳುವಂತ ಒಂದು ರಾಂಗ್ ಮೆಸೇಜ್ ಕೊಡ್ತಿರೋದು. ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದ್ದೇವೆ ಮತ್ತು ನಮಗೆ ಹಕ್ಕುಗಳಿದೆ, ನಮಗೆ ಕೆಲವು ಕರ್ತವ್ಯಗಳಿವೆ, ಇವುಗಳ ಬಗ್ಗೆ ಜನರಲ್ಲಿ ಇವತ್ತು ಅವೇರ್ನೆಸ್ ಅನ್ನೋದ ತರದ ಹಾಗೆ ಮಾಡ್ತಾ ಇದ್ದೀರಿ. ಇವತ್ತು ನಾವು ಏನಾದ್ರೂ ಮೋದಿ ಬಗ್ಗೆ ಏನಾದ್ರೂ ಒಂದು ಕಮೆಂಟ್ ಹಾಕ್ಬಿಟ್ರೆ ಫೇಸ್ಬುಕ್, ನನಗೆ ಗೊತ್ತಿದೆ ಅಂದ್ರೆ ಆ ಒಂದು 50 ಕಮೆಂಟ್ಸ್ಗಳು ಬರ್ತವೆ, ಹರಿದು ಬಂದ್ಬಿಡ್ತವೆ. ಏನಂತಂದ್ರೆ ನೀವೆಲ್ಲ ದೇಶದ್ರೋಹಿಗಳು ಅಂತ ಹೇಳ್ಬಿಟ್ಟು, ಅಂದ್ರೆ ನಾವೊಂದು ಪ್ರಜಾಪ್ರಭುತ್ವ ಸಮಾಜದಲ್ಲಿ ಇರಬೇಕಾದ್ರೆ ನಮಗೆ ರೈಟ್ ಟು ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಅಭಿವ್ಯಕ್ತತೆ ಸ್ವಾತಂತ್ರ್ಯ ನಮಗಿರ್ಬೇಕಾದ್ರೆ ನಾವು ಮಾಡ್ತಿರೋದು ತಪ್ಪು ಅಂತ ಹೇಳಲು ಕೂಡ ತಪ್ಪು ಅಂತ ಹೇಳುವಂಥದ್ದು. ಹೌದು, ಅದು ಆ ಒಂದು ಏನು ಈ ಸೆಟಪ್ ಏನಿದೆ ಅದು ಬದಲಾಗಬೇಕು ಅಂತ ನಾನು ಹೇಳುವಂಥದ್ದು. ಇವಾಗ ಏನು ಪಕ್ಷಗಳಿದೆ, ಕೇವಲ ಒಂದು ಪಕ್ಷ ಮಾತ್ರ ಇದ್ದಿದ್ರೆ ಇಷ್ಟೊತ್ತಿಗಾಗಲಿ ಈ ರೀತಿಯಲ್ಲಿ ಆಗೋದಕ್ಕೆ ಚಾನ್ಸೇ ಇರಲಿಲ್ಲ. ಯಾಕಂದ್ರೆ ಆಪೋಸಿಟ್ ಪಕ್ಷ ಇದ್ದಾಗ ಮಾತ್ರ ಅಲ್ಲಿಯ ತಪ್ಪು ಸರಿ
ಏನು ಅಂತ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ ಅಥವಾ ಒಳಿತು ಕೆಡಕು ಏನಿದೆ ಅನ್ನೋದನ್ನ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ ಈಗ ನೀವು ಒಂದು ಪಾರ್ಟಿ ನಾನು ಒಂದು ಪಾರ್ಟಿ ಆಗೋದಾದ್ರೆ ಈಗ ನಾನು ಮಾಡಿದ್ದೆ ಸರಿ ಅನ್ನೋದು ಆಗ್ಬಿಟ್ರೆ ಅವರನ್ನ ಹಿಡಿಯೋದಕ್ಕೆ ಯಾರು ಸಿಗೋದಿಲ್ಲ ಅಂತ ಹೇಳಬಹುದು ಜೊತೆಗೆ ಅವರಿಗೆ ಬೇಕಾಗಿರುವಂತ ಅನುಕೂಲಗಳನ್ನು ಮಾತ್ರ ಅವರು ಮಾಡ್ಕೊಳ್ಳುವಂತದ್ದು ಸೋ ನೀವು ಆಪೋಸಿಟ್ ಆಗಿದ್ದಾಗ ನೀವು ಏನು ಅಂತ ಈ ರೀತಿ ಎಲ್ಲ ಇದು ತಪ್ಪು ಅಂತ ನೀವು ಏನು ಪ್ರತಿಭಟನೆ ಮಾಡ್ತೀರಾ ಏನು ವಾದ ಮಾಡ್ತೀರಾ ಸೋ ಅದು ನಮ್ಮನ್ನ ಎಲ್ಲೋ ಒಂದು ಕಡೆ ಎಚ್ಚರಗೊಳಿಸುತ್ತೆ ಸೋ ಹೌದು ಈ ತರನು ಥಿಂಕ್ ಮಾಡಬಹುದಲ್ಲ ಸೋ ಅದೇ ರೀತಿ ಎಲ್ಲರೂ ಐದು ಬೆರಳು ಒಂದೇ ತರ ಇರೋದಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು ಸರ್ ಒಂದು ಪಕ್ಷ ನಾವೊಂದು ಗೆಲ್ಲಬೇಕು ಅಂತ ಹೇಳಿದ್ರೆ ನಮ್ಮ ಒಡನಾಟ ನಮ್ಮ ಪಕ್ಷದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳೊಂದಿಗೆ ನಾವು ತುಂಬ ಮೃದುವಾಗಿ ತುಂಬ ಫ್ರೆಂಡ್ಲಿಯಾಗಿ ಇರಬೇಕು ಅಂತ ಹೇಳ್ತಾರೆ ಸೊ ನಿಮ್ಮ ಪಕ್ಷದಲ್ಲಿ ಒಂದು ಒಗ್ಗಟ್ಟಿನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇದು ಬಹಳ ಒಂದು ಉತ್ತಮ ಪ್ರಶ್ನೆ ನೀವು ಕೇಳಿರುವಂಥದ್ದು ಮತ್ತು ಸಮಯೋಚಿತನೂ ಹೌದು ಯಾಕೆಂತ ಹೇಳಿದ್ರೆ ಇವತ್ತು ನಮಗೆ ಒಂದು ವರ್ಷದ ಹಿಂದೆ ನೀವು ಹೋದರೆ ನಮ್ಮ ಪಾರ್ಟಿನಲ್ಲಿ ಒಡಕಿರಲೇ ಇಲ್ಲ ಒಂದು ವರ್ಷ ಹಿಂದೆ ನಾವು ಹೋದರೆ ನಮ್ಮ ಪಾರ್ಟಿಯಲ್ಲಿ ಒಡಕಿರಲಿಲ್ಲ ಯಾಕೆಂತ ಹೇಳಿದ್ರೆ ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿದ್ದೆವು ಆಮೇಲೆ ನಮ್ಮ ಹತ್ರ ಯಾವುದೇ ಫಂಡ್ಸ್ ಇಲ್ಲ ಅಂತೇಳಿ ಒಂದು ಮನೋಭಾವನೆ ಇತ್ತು ಇನ್ನೇನಪ್ಪ ಇನ್ನು ಜೆ ಡಿ ಎಸ್ಗೆ ಕೆಲಸ ಮಾಡಬೇಕಾದ್ರೆ ಅವ್ನು ಸ್ವಇಚ್ಛೆಯಿಂದ ಕೆಲಸ ಮಾಡಬೇಕು ಅಂತ ಆ ಥರದೊಂದು ಮನೋಭಾವನೆ ಇತ್ತು ಆಗ ಈ ಕಳೆದ ಒಂದು ಚುನಾವಣೆಯಲ್ಲಿ ಜಿ ವಿ ಜಯ ಅವರ ಹಿನ್ನಡೆ ಆದಮೇಲೆ ಬೆಳಗ್ಗೆಯಷ್ಟು ವ್ಯಕ್ತಿಗಳು ಮಾತ್ರ ಅಂದರೆ ಒಂದು ಫ್ಯೂ ಮೆಂಬರ್ಸ್ ಆಯಿತಾ ಮಾತ್ರ ನಾವು ಪ್ರೆಸ್ಗಳಲ್ಲಿ ಇಮಿಡಿಯೇಟ್ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಲಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ವು ಆದರೆ ಯಾವ ಮಟ್ಟದಲ್ಲಿ ಆರ್ಗನೈಸೇಷನ್ ಮಾಡಬೇಕು ಅದನ್ನು ಮಾಡಿಕೊಂಡೇ ಬಂದಿದ್ದೆವು ನಾವು ಅಂದರೆ ಜೆ ಡಿ ಎಸ್ ಪ್ರೆಸೆನ್ಸನ್ನು ನಾವು ಎಲ್ಲ ಕಡೆಯೂ ಇಟ್ಕೊಂಡೇ ಬಂದಿದ್ದೆವು ಎಷ್ಟೇ ನಮಗೆ ಜನ ನಮಗೆ ಬೇಜಾರಾಗೋ ರೀತಿಯಲ್ಲಿ ಮಾತಾಡಿದರೂ ಕೂಡ ನಾವು ಏನಾದರೂ ಕೂಡ ಹಿಂದೆ ಸರಿದಿರಲಿಲ್ಲ ಆದರೆ ಇತ್ತೀಚೆಗೆ ಈ ಒಂದು ವರ್ಷದ ಈ ಕಡೆ ಏನು ಇಲೆಕ್ಷನ್ ಏನೇ ಡಿಕ್ಲೇರ್ ಆಗಲಿಕ್ಕೆ ಇನ್ನೊಂದು ವರ್ಷ ಉಂಟು ಅಂತ ಹೇಳಬೇಕಾದ್ರೆ ತುಂಬ ಜನ ಇತರ ಪಾರ್ಟಿಗಳಿಂದ ಇದ್ದವರು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಬೇರೆ ಬೇರೆ ಪಾರ್ಟಿಗಳಿಂದ ನಮ್ಮ ಪಾರ್ಟಿ ಕಡೆ ಒಲವನ್ನು ತೋರಿಸ್ತಾರೆ ಕಾರಣ ಇಷ್ಟೇ ಸಮೀಕ್ಷೆಗಳಲ್ಲಿ ಎಲ್ಲೋ ಒಂದು ಕಡೆ ಕುಮಾರ ಸ್ವಾಮಿ ಮುಖ್ಯಮಂತ್ರಿ ಆಗುವ ಚಾನ್ಸಸ್ ಉಂಟು ಹಾಗೆಯೇ ಜಿ ವಿ ಜಿ ಅವರು ಗೆಲ್ಲುವ ಚಾನ್ಸಸ್ ತುಂಬ ಉಂಟು ಅಂತ ಹೇಳೋದು ತುಂಬ ಸಮೀಕ್ಷೆಗಳಲ್ಲಿ ಬರ್ತದೆ ಆ ಒಂದು ಕಾರಣದಿಂದ ಮುಂದೆ ಸರ್ಕಾರ ಜೊತೆ ಇದ್ರೆ ನಮಗೆ ಪ್ರಯೋಜನ ಆಗ್ಬೋದು ನಾವು ಒಂದು ಒಳ್ಳೆ ಇದು ಈ ಪಾರ್ಟಿಗೆ ಸೇರ್ಕೊಳ್ಳುವ ಅಂತ ಹೇಳೋ ಉದ್ದೇಶದಲ್ಲಿ ತುಂಬ ಜನರು ವಲಸೆ ಬಂದರು ನಮ್ಮ ಪಾರ್ಟಿಗೆ ವಲಸೆ ಬಂದಾದ ಮೇಲೆ ನೀವು ಹೇಳಿದಂಥ ಈ ಸಮಸ್ಯೆಗಳು ಸ್ಟಾರ್ಟ್ ಆಗಿರುವಂಥದ್ದು ಯಾಕೆಂದರೆ ಅವರ ಪಾರ್ಟಿಯಲ್ಲಿ ಅವರಿಗೆ ಯಾವುದೋ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಹೇಳೋ ಒಂದು ಉದ್ದೇಶದಲ್ಲಿ ನಮ್ಮ ಪಾರ್ಟಿಗೆ ಅವರು ವಲಸೆ ಬಂದಿದ್ದರು ಅವರಿಗೆ ಏನಲ್ಲಿ ಸ್ಥಾನಮಾನ ಇತ್ತು ಅದಕ್ಕಿಂತ ಸ್ವಲ್ಪ ದೊಡ್ಡ ಸ್ಥಾನಮಾನ ಕೊಡಬೇಕು ಯಾಕಂದ್ರೆ ನಮ್ಮದು ಸಣ್ಣ ಪಕ್ಷ ನೋಡಿ ಅದಕ್ಕೆ ನಮಗೆ ನಮಗೆ ಅಲ್ಲಿ ಕಾಂಗ್ರೆಸ್ನಲ್ಲಿ ಆ ಸ್ಥಾನಮಾನ ಕೊಟ್ಟಿದ್ರೆ ನನಗೆ ಜೆ ಡಿ ಎಸ್ನಲ್ಲಿ ಅದಕ್ಕಿಂತ ದೊಡ್ಡ ಸ್ಥಾನಮಾನ ಬೇಕು ಅಂತೇಳಿ ಒಂದು ಮನೋಭಾವನೆಯಲ್ಲಿ ಅವರು ಒಳಗೆ ಬಂದು ಸೇರಿಕೊಳ್ತಾರೆ ಸೇರಿಕೊಂಡಂತಹ ವ್ಯಕ್ತಿಗಳು ಕೆಲವರು ನಮ್ಮೊಳಗೆ ಇರುವಂಥವ್ರನ್ನ ಏನೇಳ್ತಾರೆ ಅಂತಂದ್ರೆ ನೀವು ನನ್ನ ಜೊತೆಲಿ ಇದ್ರೆ ನಿಮಗೆ ಇನ್ನೂ ಉತ್ತಮ ಪೊಸಿಷನ್ ಸಿಗ್ತದೆ ಘಟನೆಗಳು ನಡೀತದೆ ನಮ್ಮಲ್ಲಿ ಪಾರ್ಟಿ ಸಂಘಟನೆ ಮಾಡೋ ಬದಲು ತಮ್ಮ ಒಂದು ಸ್ಟೇಟಸ್ಗೋಸ್ಕರ ತಮ್ಮ ಒಂದು ಪೊಸಿಷನ್ಗೋಸ್ಕರನೇ ಕಾದಾಟಗಳು ಸ್ಟಾರ್ಟ್ ಆಗುವ ಇದರಲ್ಲಿ ನಾವು ಎಷ್ಟು ಚೆನ್ನಾಗಿ ಪಾರ್ಟಿ ನಡೆಸ್ಕೊಂಡು ಬಂದಿದ್ದೆವು ಕಳೆದ 4 ವರ್ಷದಿಂದ ಕಳೆದ 1 ವರ್ಷದಲ್ಲಿ ನೀವು ಪರಿಶೀಲನೆ ಮಾಡಿ ನೋಡ್ಬೋದು 4 ವರ್ಷದಲ್ಲಿ ಎಷ್ಟು ಜಗಳ ಆಗಿದೆ ಕಳೆದ 1 ವರ್ಷದಲ್ಲಿ ಎಷ್ಟು ಜಗಳ ಆಗಿದೆ ಅಂತ ಹೇಳ್ಬಿಟ್ಟು ಈ 1 ವರ್ಷ ಅಂದರೆ ಈ ಎಲೆಕ್ಷನ್ ಇರಲಿಕ್ಕೆ ಒಂದು 3 ತಿಂಗಳು ಇರಬೇಕಾದ್ರೆ ಈ ನಮಗೆ ಬೇಜಾರಾಗುವ ರೀತಿಯಲ್ಲಿ ಅಂದರೆ ನಾವು ಇಷ್ಟು ವರ್ಷದಿಂದ ಪಾರ್ಟಿಯನ್ನು ಕಟ್ಟಿ ಬೆಳೆಸಿ ನಮ್ದು ಏನು ನಾಯಕರಿದ್ದಾರೆ ಅವ್ರ ಜೊತೇಲಿ ನಾವು ಒಡನಾಟ ಇಟ್ಕೊಂಡು ಕುಮಾರಣ್ಣ ಇವತ್ತು ಮುಖ್ಯಮಂತ್ರಿಯಾಗಿ ನಾನು ಕಾಣಲಿಕ್ಕೆ ಹೋಗಬೇಕು ಆದರೆ ಆವತ್ತು ಕುಮಾರಣ್ಣ ಸಾಮಾನ್ಯ ನಮ್ಮ ಜನತೆ ಇರುವಾಗ ನಾವು ಅವರಿಗೆ ಸ್ಪಂದಿಸ್ತಾ ಪ್ರತಿ ಸಲ ಬೆಂಗಳೂರಿಗೆ ಹೋಗಿ ಮಾತಾಡ್ಸ್ಕೊಂಡು ಬರ್ತಾ ಇರೋ ಸಂದರ್ಭದಲ್ಲಿ ನಮಗೆ ಕಾಣಬೇಕಾದ್ರೇ ಇವರು ನಮಗೆ ಸ್ಪರ್ಧೆ ಓಡ್ಲಿಕ್ಕೆ ಶುರು ಮಾಡಿದ್ರು ನಾವು ಮಡಿಕೇರಿಯಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಬಸ್ ಮಾಡಿಕೊಂಡು ಬೆಂಗಳೂರಿಗೆ ಹೋಗೋದು ನನ್ನ ಹತ್ರ ಇಷ್ಟು ಜನ ಇದ್ದಾರೆ ಅಂತ ಹೇಳೋದು ನನಗೆ ಈ ಪೊಸಿಷನ್ ಕೊಡಿ ಅಂತ ಹೇಳೋದು ನನಗೆ ಈ ಒಂದು ಅದರ ಜೊತೆಯಲ್ಲಿ ನಮಗೆ ಕಾಂಗ್ರೆಸ್ನಿಂದ ಕೆಲವು ನಾಯಕರು ಹಿರಿಯ ನಾಯಕರು ಕೂಡ ಬರ್ತಾರೆ ಅವ್ರ ಜೊತೆಲಿ ಬಂದಂಥವ್ರು ಕೂಡ ನನಗೆ ಸಾಕಷ್ಟು ಸ್ಪರ್ಧೆಯನ್ನು ಹೊಂದುವಾಗ ಸಂದರ್ಭದಲ್ಲಿ ಇಂಥೆಲ್ಲ ಕಿತ್ತಾಟಗಳು ಡಿಫ್ರೆನ್ಸಸ್ ಒಪಿನಿಯನ್ಗಳೆಲ್ಲ ಕಂಡು ಬರ್ತದೆ ಹಾಗಾಗಿ ಮೀಡಿಯಾದಲ್ಲಿ ಆ ಥರ ಹೈಲೈಟ್ ಆಗ್ತದೆ ಏನು ಇದರಲ್ಲಿ ಸಾಕಷ್ಟು ಸಾಕಷ್ಟು ಅದು ನಮಗೆ ತುಂಬಾ ಕಿತ್ತಾಟಗಳು ಇರುತ್ತೆ ಅನ್ನೋದು ಇವಾಗ ಆಲ್ಮೋಸ್ಟ್ ಹರಡಿರುವಂತ ಒಂದು ಸುದ್ದಿ ಹೌದೌದು ಒಳಜಗಳ ಅನ್ನೋದು ಒಳಜಗಳ ಇತ್ತು ಈಗ ಯಾಕೆ ಸೈಲೆಂಟ್ ಆಗ್ಬಿಟ್ರೆ ಎಲ್ಲರೂ ಇವತ್ತು ಹೌದು
ಇವತ್ತಾಗಾದ್ರೆ ಸಂಘಟನೆ ಇನ್ನು 8 ತಿಂಗಳಲ್ಲಿ ಮಡಿಕೇರಿ ಪುರಸಭೆ ಚುನಾವಣೆ ಬರ್ತದೆ, ಇವ್ರು ಯಾಕೆ ಇವತ್ತು ಫೀಲ್ಡ್ಗೆ ಹೋಗ್ತಾ ಇಲ್ಲ, ಇನ್ನು ಚುನಾವಣೆಗೆ 1 ತಿಂಗಳು ಇರಬೇಕಾದ್ರೆ ಇವರು ಪುನಃ ಯಾಕೆ ಆಕ್ಟಿವ್ ಆಗ್ತಾರೆ, ಇವರ ಬಗ್ಗೆ ಎಲ್ಲ ಗಮನ ಹರಿಸಬೇಕಾಗ್ತದೆ. ನಮ್ಮ ವರಿಷ್ಠರ ಗಮನಕ್ಕೆ ನಾವು ಇದನ್ನು ಖಂಡಿತ ತರ್ತೇವೆ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ನಮಗೆ ಫ್ರೀ ಹ್ಯಾಂಡ್ ಕೊಡಬೇಕು ಯಾವುದೇ ಆರ್ಗನೈಸ್ ಮಾಡಬೇಕಾದ್ರೆ. ನಾನು ಕೂಡ ಜಿಲ್ಲಾಧ್ಯಕ್ಷಕ್ಕೆ ಪ್ರಮುಖ ಇದು ನನ್ನ ಹೆಸರೇ ಇದ್ದಿದ್ದು ಜಿಲ್ಲಾಧ್ಯಕ್ಷ ಪೋಸ್ಟಿಗೆ ಕಳೆದ ವರ್ಷ, ಯಾಕೆ ಆ ಸಮಯದಲ್ಲಿ ನಮಗೆ ಸಾಕಷ್ಟು ಅವಕಾಶಗಳಿತ್ತು ಸಂಘಟನೆ ಮಾಡಲಿಕ್ಕೆ. ಯಾಕೆ ನನಗೆ ನಾವು ಎಲ್ಲ ಪಾರ್ಟಿಯ ವಿಷಯಗಳಲ್ಲಿ ನಾವು ಇನ್ವಾಲ್ವ್ ಆಗಿರೋದ್ರಿಂದಾಗಿ ನಮಗೆ ಎಲ್ಲಿ ಸಂಘಟನೆ ಮಾಡಬೇಕು, ಎಲ್ಲಿ ವೀಕ್ ಉಂಟು ಎಲ್ಲ ಗೊತ್ತಿತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಈ ಕೆಲವು ವ್ಯಕ್ತಿಗಳು ನಮ್ಮ ಪಾರ್ಟಿಗೆ ಬಂದಿದ್ದವರು ಯಾವುದೇ ಬದಲಾವಣೆ ಬೇಡ, ಯಥಾಸ್ಥಿತಿ ಮುಂದುವರಿಲಿ, ಈ ಥರದೆಲ್ಲ ನಾವು ಕೊಟ್ಟ ಸಜೆಷನ್ಗಳನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ನಾವು ಪಾರ್ಟಿನ ಪುನರ್ ಸಂಘಟನೆ ಮಾಡಬೇಕಾಗಿದೆ. ನಾವು ಇವತ್ತು ನನಗೆ ಆಶೆ ಇದೆ ಖಂಡಿತ, ಯಾಕೆಂತೇಳಿದ್ರೆ ನಾನು ನಿಮಗೆ ಈಗಾಗಲೇ ಹೇಳಿದೆ ಏನಂತೇಳಿದ್ರೆ, ಇವತ್ತು ನಾನು ಒಂದು ಬಾವಿ ಕೊಟ್ಟಿದ್ದೀನಿ, ನಾನು ಇಲ್ಲಿ ಒಂದು ಇದು ಕೊಟ್ಟಿದ್ದೀನಿ ಅಂತ ಹೇಳುವ ಮಾತಿನಲ್ಲೇ ಇವತ್ತು ನಮ್ಮ ಸರ್ಕಾರ ಇದೆ. ನಾವು ಇವತ್ತು ಜನರಿಗೆ ಏನಾದ್ರು ಕೊಡಲಿಕ್ಕೆ ಒಂದು ಆಗುವಂಥ ಸಾಮರ್ಥ್ಯದಲ್ಲಿದ್ದೇವೆ ನಾವು. ಹಾಗಾಗಿ ನಮಗೆ ಇವತ್ತು ಭರವಸೆ ಇದೆ, ನಾವು ಪಕ್ಷವನ್ನು ಬಲವಾಗಿ ಸಂಘಟಿಸ್ತೇವೆ. ನೀವು ಹೇಳಿದ ಮಾತನ್ನು ಒಪ್ಕೊಳ್ತೀನಿ, ಆದರೆ ಎಲ್ಲೋ ಒಂದು ಕಡೆ ಜನರು ಮುಟ್ಟಾಳರು ಕೂಡ ಅಲ್ಲ, ಯಾಕಂದ್ರೆ ಎಷ್ಟೋ ಜನ ಎಜುಕೇಟೆಡ್ ಇದ್ದಾರೆ, ಎಲ್ಲದಕ್ಕೂ ಒಂದು ರೀಚಾರ್ಜ್ ಮಾಡಿ ಬಂದಿಲ್ಲ ಅಂದ್ರೆ ಸಾವಿರ ಸಲ ಹೋಗ್ಬಿಟ್ಟು ಕೇಳ್ತಾ ಇರ್ತಾರೆ ಯಾಕೆ ಬಂದಿಲ್ಲ ಏನ್ ಬಂದಿಲ್ಲ ಅಂತ. ಒಂದೊಂದು ರೂಪಾಯಿಗೂ ಬೆಲೆ ಗೊತ್ತಿರೋರು ತುಂಬಾ ಜನ ಇದ್ದಾರೆ, ಅಂತವ್ರು ಕೂಡ ಹೋಗಿ ಕೇಳ್ತಾರೆ ಯಾಕೆ ಹಿಂಗ್ ಮಾಡ್ಬೇಕು, ನಾವ್ಯಾಕೆ ಹಿಂಗ್ ಮಾಡ್ಬೇಕು, ಓಟ್ ಮಾಡೋದು ನಮ್ಮ ಇಷ್ಟ. ಸೊ ಅಂತವ್ರು ಕೂಡ ಇದ್ದಾರೆ ಅಲ್ವಾ, ಸೊ ಅಂತವ್ರ ಮನಸ್ಸನ್ನ ಕೂಡ ನೀವು ಗೆಲ್ಲಬೇಕಾಗತ್ತೆ. ಹೌದು, ಈಗ ನಾನು ಹೇಳ್ತಿರುವಂಥದ್ದು ಈಗ ನೀವು ಅಕ್ರಮ ಸಕ್ರಮ ಇದನ್ನು ತಗೊಳ್ಳಿ, ಒಂದು ಎಕ್ಸಾಂಪಲ್ ಕೊಡ್ತೇನೆ ನಾನು. ಅಕ್ರಮ ಸಕ್ರಮ ಯಾರು ಸ್ಯಾಂಕ್ಷನ್ ಮಾಡುವಂಥದ್ದು, ಒಂದು ಕಮಿಟಿ ಇರ್ತದೆ, ಕಮಿಟಿಗೆ ಯಾರು ಚೇರ್ಮನ್ ಆಗಿರುವಂಥದ್ದು, ಎಮ್ ಎಲ್ ಎ ಆಗಿರುವಂಥದ್ದು. ಈ ಅಕ್ರಮ ಸಕ್ರಮದಲ್ಲಿ ಸ್ಯಾಂಕ್ಷನ್ ಆಗಿರುವಂಥದ್ರನ್ನ ತಹಸೀಲ್ದಾರೆ ಅದಕ್ಕೆ ಸೈನ್ ಮಾಡಿ ಸ್ಯಾಂಕ್ಷನ್ ಮಾಡಿರ್ತಾರೆ. ಕೊನೆಗೆ ಇದೇ ಅಕ್ರಮ ಸಕ್ರಮವನ್ನು ಇನ್ನೊಂದು ಸರ್ಕಾರ ಬಂದಾಗ, ಕರ್ನಾಟಕ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಬಂದಾಗ ಇದನ್ನು ಎಪೀಲ್ ಹೋಗ್ತಾರೆ. ಬಿ ಜೆ ಪಿ ಸರ್ಕಾರ ಮಾಡಿದಂಥ ಅಕ್ರಮ ಸಕ್ರಮ ಸ್ಯಾಂಕ್ಷನಿಗನ್ನು ಇವರು ಎಪೀಲ್ ಹೋಗ್ತಾರೆ, ಎಷ್ಟೋ ಜನರದ ಅಕ್ರಮ ಸಕ್ರಮ ಇದನ್ನು ಕ್ಯಾನ್ಸಲ್ ಮಾಡ್ತಾರೆ, ಇದು ಕಾನೂನುಬದ್ಧವಾಗಿ ಮಾಡಿಲ್ಲ ಅಂತ ಹೇಳುವಂಥದ್ದು. ಇದೇ ತಹಸೀಲ್ದಾರ್ ಸೈನ್ ಮಾಡುವಂಥದ್ದು, ಇದೇ ತಹಸೀಲ್ದಾರ್ ಕೊನೆಗೆ ಹೇಳುವಂಥದ್ದು ಕಚೇರಿಯಲ್ಲಿ ಮೋಸ ಆಗಿದೆ ಅಂತಬಿಟ್ಟು. ನಿಜವಾಗಿ ಯಾರು ಇದರಲ್ಲಿ ಅಪರಾಧಿ? ಇದರಲ್ಲಿ ತಹಸೀಲ್ದಾರ್ ತಾನೇ ಆರೋಪಿ, ಆಯಿತಾ? ಆದರೆ ತಹಸೀಲ್ದಾರೇ ಎಪೀಲ್ ಹೋಗ್ತಾರೆ, ನಮ್ಮ ಆಫೀಸ್ನಲ್ಲಿ ಕಡತಗಳಲ್ಲಿ ಏನೋ ಮಿಸ್ಟೇಕ್ ಮಾಡಿದ್ದಾರೆ, ಅವರಿಗೆ ಸ್ಯಾಂಕ್ಷನ್ ಮಾಡಿದ್ದು ಕ್ರಮಬದ್ಧವಾಗಿಲ್ಲ, ಅದನ್ನು ಕ್ಯಾನ್ಸಲ್ ಮಾಡಬೇಕು. ಗೊತ್ತಾಯ್ತಾ? ಹಾಗಾಗಿ ನಾನು ಹೇಳ್ತಿರುವಂಥದ್ದು ಏನು ಅಂತೇಳಿದ್ರೆ, ಇವತ್ತು ಅಧಿಕಾರ ದುರುಪಯೋಗ ದಿಂದಾಗಿ ಇವತ್ತು ಜನರನ್ನು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಏಕೆ ನನ್ನ ಪಾರ್ಟಿಯವರಿಗೆಲ್ಲರಿಗೆ ಅಕ್ರಮ ಸಕ್ರಮದಲ್ಲಿ ಕೊಡಿಸ್ಬಿಡೋದು, ಇನ್ನೊಂದು ಪಾರ್ಟಿ ಬಂದಾಗ ಇನ್ನೊಬ್ಬರಿಗೆ ಕೊಡಿಸೋದು, ಹಾಗಾದ್ರೆ ನಿಜವಾಗಿಯೂ ಪಾಪದವರಿಗೆ. ನನಗೆ ಉದಾಹರಣೆಗಳು ಉಂಟು, ಇಲ್ಲಿ ನೀವು ಮಡಿಕೇರಿ ಹೊರವಲಯದಲ್ಲಿ ತಗೊಂಡ್ರು ಕೂಡ ಉಂಟು, ಕೆಲವು ಪ್ರಭಾವಿ ವ್ಯಕ್ತಿಗಳ ಕೈಯಲ್ಲಿ ಅಕ್ರಮ ಸಕ್ರಮ ಎಷ್ಟೋ ಸ್ಯಾಂಕ್ಷನ್ ಆಗಿದೆ ಅವರ ಹೆಸರಿಗೆ. ಅದೇ ನಿಜವಾಗಿಯೂ ಪಾಪ ನಿರ್ಗತಿಕರು, ಅವರು ಕಷ್ಟಪಟ್ಟುಕೊಂಡು ಆ ಜಾಗದಲ್ಲಿದ್ದಾರೆ, ಅವೆಲ್ಲ ಇವತ್ತು ಕೋರ್ಟಲ್ಲಿ ಉಂಟು, ನನ್ನ ಹತ್ರನೇ ಉಂಟು ಆ ಕೋರ್ಟ್ ಕೇಸ್ಗಳು. ನಾನು ಇವತ್ತು ಇವತ್ತು ರಾಜಕೀಯಕ್ಕೆ ಬಂದಿದ್ರೆ ನಾನು ಇವತ್ತು ರಾಜಕಾರಣಿಯಾಗಿ ಬರಲಿಲ್ಲ, ನಾನು ಇವತ್ತು ಏನೋ ಒಂದು ಸಮಾಜಕ್ಕೆ ಏನಾದರೂ ಒಂದು ಕೊಡುವ, ಯಾರಾದರೂ ಕಷ್ಟದಲ್ಲಿದ್ದರೆ ಸಹಾಯ ಮಾಡು ಅಂತೇಳಿ ಬಂದಿರುವಂಥದ್ದು. ಆಗ ನನ್ನ ಕಣ್ಣಿಗೆ ಕಾಣ್ತದೆ ಈ ವ್ಯಕ್ತಿಗೆ 5 ಸೆಂಟ್ ಸ್ಯಾಂಕ್ಷನ್ ಮಾಡಲಿಕ್ಕೆ ಸರ್ಕಾರ ಕಷ್ಟಪಡ್ತಾ ಉಂಟು, ಆದರೆ ಪಕ್ಕದಲ್ಲಿರೋ ವ್ಯಕ್ತಿಗೆ 5 ಎಕರೆ ಸ್ಯಾಂಕ್ಷನ್ ಮಾಡಿ ಕೂತಿದೆ. ಇದು ಎಷ್ಟರ ಮಟ್ಟಿಗೆ ಕರೆಕ್ಟ್? ಇವತ್ತು ಇವರನ್ನ ಯಾವ ಲೆಕ್ಕಕ್ಕೆ ತಗೊಂಡೋಗಿದ್ದಾರೆ ಅಂತೇಳಿದ್ರೆ, ಇವತ್ತು ಲ್ಯಾಂಡ್ ಗ್ರ್ಯಾಬಿಂಗ್ ಆಕ್ಟ್ ಅಂತೇಳಿ ಒಂದು ಹೊಸ ಆಕ್ಟ್ ತಂದಿದ್ದಾರೆ. ಆ ಆಕ್ಟ್ ಪ್ರಕಾರ ಏನು ಅಂತೇಳಿದ್ರೆ, ಇವತ್ತು ಭೂ ಕಬಳಿಕೆ ಅಧಿನಿಯಮ ಅಂತೇಳ್ಬಿಟ್ಟು ಇವರು ಫಾರ್ಮ್ ನಂಬರ್ 53ನಲ್ಲಿ ಅಪ್ಲಿಕೇಶನ್ ಹಾಕೊಂಡಿದ್ರು ಕೂಡ ಇವತ್ತು ಬೆಂಗಳೂರಿಗೆ ಬಲಾತ್ಕಾರವಾಗಿ ಇವರನ್ನ ಕರ್ಕೊಂಡೋಗಿ ನೀನು ಆರೋಪಿ ಅಂತ ಹೇಳ್ತಾ ಇದ್ದಾರೆ ಈ ಬಡವರನ್ನ. ನಿಮ್ಮ ಮೇಲೆ ನಾವು ಇವರು ವಾರಂಟ್ ಇಶ್ಯೂ ಮಾಡ್ತಾರೆ, ಇವರಲ್ಲಿ ಹೋಗಿ ಬೇಲ್ ತಗೊಳ್ಬೇಕು, ಸಿವಿಲ್ ಕೇಸ್ ಇವತ್ತು ಕ್ರಿಮಿನಲ್ ಕೇಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಯಾರಿಗೆ? ಬಡವರ ಮೇಲೆ. ಅದೇ ನೀವು ಎಷ್ಟು ಶ್ರೀಮಂತರನ್ನ ಲ್ಯಾಂಡ್ ಗ್ರ್ಯಾಬಿಂಗ್ ಆಕ್ಟ್ಗಳಿಗೆ ಇವತ್ತು ಬುಕ್ ಮಾಡಿದ್ದಾರೆ. ಇವತ್ತು ಮಡಿಕೇರಿ ಕೊಡಗು ಜಿಲ್ಲೆ ಅಂತ ತಗೊಂಡ್ರೆ ಯಾರನ್ನ ಬುಕ್ ಮಾಡಿದ್ದಾರೆ ಅಂತ ಹೇಳೋದು ಪ್ರಶ್ನೆ ಆಗ್ತದೆ. ಹೌದು, ನೀವು ಹೇಳೋದು ಕೂಡ ಎಲ್ಲೊಂದು ಕಡೆ ನಾವು ಥಿಂಕ್ ಮಾಡುವಾಗ ಈ ರೀತಿ ನಡೀತಿರೋದು. ಹೌದು, ನಾವು ದಿನಾಲೂ ಕೂಡ ಪತ್ರಿಕೆಯಲ್ಲಿ ಮಾಧ್ಯಮಗಳಲ್ಲಿ ಅಥವಾ ಎಲ್ಲಿ ನೋಡಿದ್ರು ಇಂತಹ ನ್ಯೂಸ್ಗಳು ನಾವು ಕಾಣ್ತೀವಿ. ನಿರಪರಾಧಿಗಳು ಕೂಡ ಅಪರಾಧಿಗಳಾಗಿರುವಂಥದ್ದು, ಅಪರಾಧಿಗಳು ಸುಖವಾಗಿ ಎಲ್ಲೋ ಜೀವನ ನಡೆಸ್ತಿರುವಂಥದ್ದನ್ನು ಕೂಡ ನಾವು ಕೇಳ್ತೀವಿ. ಅದೆಲ್ಲವೂ ಹೋಗಲಿ ಅನ್ನೋದು ನಮ್ಮ ಒಂದು ನಿರೀಕ್ಷೆ ಇದೆ. ಸರ್, ಸಪೋಸ್ ಏನಾದರೂ JDS ಈ ಬಾರಿ ಎಲೆಕ್ಷನಲ್ಲಿ ಗೆದ್ದಿದ್ರೆ ನಮ್ಮ ಕೊಡಗಲ್ಲಿ ಏನಿರ್ತಿತ್ತು ಸರ್ ಫ್ಯೂಚರ್? ಇವತ್ತು ಕೊಡಗಿನಲ್ಲಿ JDS ಗೆದ್ದಿದ್ರೆ ಬಹಳಷ್ಟು ಅಭಿವೃದ್ಧಿಯನ್ನು ಅಪೇಕ್ಷೆ ಮಾಡಲಿಕ್ಕೆ ಅವಕಾಶಗಳಿತ್ತು. ಯಾಕಂದರೆ
ಸಿಎಂ ಕೂಡ ಕುಮಾರಸ್ವಾಮಿ ಅವರು ಇರೋದ್ರಿಂದ ಆಗಿರ್ತಿದ್ರು ಮತ್ತು ಜೀವಿಜನ್ ಅವರು ಗುಂಡ್ರಾಯರನ್ನು ಸೋಲಿಸಿದಂತ ನಾಯಕರು ಅವರು ದೇವೇಗೌಡರ ಸಮಕಾಲೀನರು ಆ ಟೈಮ್ನಲ್ಲಿ ಅವರು ಕ್ಯಾಬಿನೆಟ್ ದರ್ಜೆಯಲ್ಲಿ ಇರುವಾಗ ದೇವೇಗೌಡರು ಕೂಡ ಕ್ಯಾಬಿನೆಟ್ ದರ್ಜೆಯಲ್ಲಿ ಇದ್ದಿದ್ದಂಥದ್ದು ಹಾಗಾಗಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಒಂದು ಮಿನಿಸ್ಟರ್ಶಿಪ್ಪೇ ಸಿಕ್ತಿತ್ತು ಜೀವಿಜನ್ ಅವರಿಗೆ ನಾವು ಸಾಕಷ್ಟು ಕಳ್ಕೊಂಡಿದ್ದೇವೆ ಅಂತ ನನಗೆ ಅನಿಸ್ತದೆ ಕೊಡಗಿನವರು ಈ ಒಂದು ವಿಷಯದಲ್ಲಿ ಯಾಕೆಂದರೆ ಜೀವಿಜನ್ ಅವರಿಗೆ ಒಂದು ಕಪ್ಪು ಚುಕ್ಕಿ ಕೂಡ ಇಲ್ಲ ಅವರು ಮಂತ್ರಿ ಆಗಿದ್ದಾಗ ಜನರಿಗೆ ಹೆಲ್ಪ್ ಮಾಡಿದ್ದಾರೆ ಬಿಟ್ಟರೆ ಅವರಿಂದ ಯಾವುದೇ ಒಂದು ಕೆಟ್ಟದಾಗಲಿಲ್ಲ ಜನರಿಗೆ ಅಥವಾ ಇವತ್ತು ಯಾರಿಗೂ ಬೊಟ್ಟು ಮಾಡಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಅವರು ಈ ಥರ ಏನಾದರೂ ಇದು ಮಾಡಿದ್ದಾರೆ ಅಂತೇಳಿ ಸ್ಕ್ಯಾಮಲ್ಲಿ ಇನ್ವಾಲ್ ಆಗಿದ್ದಾರೆ ಹಾಗೆ ಹೀಗೆ ಅಂತೇಳ್ಬಿಟ್ಟು ಇಂಥ ಸಂದರ್ಭದಲ್ಲಿ ನಾವು ಕೊಡಗಿನವಾಗಿ ಜನತೆ ನಾವು ಒಂದು ಒಳ್ಳೆ ಅವಕಾಶವನ್ನು ಕಳ್ಕೊಂಡಿದ್ದೇವೆ ಅಂತ ಹೇಳೋದು ನಾನು ಹೇಳ್ತೇನೆ. ಯಾಕೆಂದರೆ ಇವತ್ತು ಇವತ್ತು ಅವರೆಲ್ಲಾದರೂ ಮಂತ್ರಿ ಆಗಿದ್ದರೆ ಖಂಡಿತ ನಾವು ಅವರಿಗೆ ರೆವಿನ್ಯೂ ಮಂತ್ರಿ ಆಗಿಯೇ ಸಜೆಸ್ಟ್ ಮಾಡ್ತಿದ್ದೇವೆ ತಗೊಳ್ಳಿ ಅಂತೇಳ್ಬಿಟ್ಟು. ಯಾಕೆಂತೇಳಿದ್ರೆ ಇವತ್ತು ಜಮಾಬಾಣೆ ಸಮಸ್ಯೆ ಮತ್ತು ಕಸ್ತೂರಂಗನ ಸಮಸ್ಯೆ ಇದೆಲ್ಲ ಸಮಸ್ಯೆಗಳಿಗೆ ಒಬ್ಬ ರೆವಿನ್ಯೂ ಮಂತ್ರಿ ಬಲವಾದ ರೆವಿನ್ಯೂ ಮಂತ್ರಿ ನಮಗೆ ಪರಿಹಾರ ಕೊಡಬೇಕಾಗಿರುವಂಥದ್ದು ಮತ್ತು ಸೆಂಟ್ರಲ್ ಗೌರ್ಮೆಂಟಿಗೆ ಕೂಡ ಕರೆಕ್ಟಾಗಿ ಇದರ ಪಿಕ್ಚರನ್ನು ಕೊಡಬೇಕಾಗಿರುವಂಥದ್ದು ಇದೆಲ್ಲ ಅನುಭವ ಮತ್ತು ಇದು ಅವರಿಗೆ ಜೀವಿಜನವರಿಗಿತ್ತು ಅದನ್ನು ಕಳ್ಕೊಂಡೆವು ಅಂತ ಹೇಳ್ತೇನೆ. ಮಾಡೋಕ್ಕಾಗಲಿಲ್ಲ ಆದರೆ ಗೆದ್ದು ಮಾಡಲಿಲ್ಲ, ಅಟ್ ಲೀಸ್ಟ್ ಜನರಿಗೆ ಈ ರೀತಿ ಆದರೂ ಇನ್ನು ಮುಂದೆ ಆದರೂ ಒಳ್ಳೇದು ಮಾಡಲಿ. ಯಾಕಂದರೆ ಜನರು ಯಾವಾಗಲೂ ಕೈ ಬಿಡಲ್ಲ, ಒಳ್ಳೇದು ಮಾಡಿದ್ರೆ ಅವ್ರ ಕೈ ಖಂಡಿತವಾಗ್ಲೂ ಹಿಡಿತಾರೆ. ಇನ್ನೊಂದು ನಿಮ್ಮ ಪರ್ಸನಲ್ ಕ್ವಶನ್ ಸರ್, ನೀವು ವೃತ್ತಿಯಲ್ಲಿ ವಕೀಲರಾಗಿದ್ದೀರಾ, ವಕೀಲ ವೃತ್ತಿಯಲ್ಲೂ ಈ ಜೆ ಡಿ ಎಸ್ ನೀವು ತಗೊಳ್ಳೋದಾದ್ರೆ ಸೊ ಹೇಗೆ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ? ಹೌದು, ಇವತ್ತು ವಕೀಲ ವೃತ್ತಿ ಇವತ್ತು ರಾಜಕೀಯದಲ್ಲಿರೋರು ಸಾಕಷ್ಟು ಮಂದಿ ವಕೀಲರೇ, ನಿಮಗೆ ಗೊತ್ತಿದೆ ಸರ್. ಈ ವಕೀಲ ಇದ್ದಾರೆ ಅಂತಲ್ಲ, ಇವತ್ತು ಸ್ವತಂತ್ರ ಭಾರತವನ್ನು ನೀವು ತೆಗೆದುಕೊಂಡ್ರೆ ಇವತ್ತು ಸಾಧಾರಣ ಮುಖ್ಯಮಂತ್ರಿಗಳು ಮತ್ತು ಸಾಧಾರಣ ಮಂತ್ರಿಗಳೆಲ್ಲರೂ ಕೂಡ ಈ ವಕೀಲ ವೃತ್ತಿ ಬ್ಯಾಕ್ಗ್ರೌಂಡಿಂದ ಬಂದವರೇ ಇರುವಂಥದ್ದು. ಯಾಕೆಂತಂದರೆ ಅವರಿಗೆ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಅರಿವಿರ್ತದೆ, ಹಾಗಾಗಿ ಹೇಗೆ ಅದನ್ನು ಅದಕ್ಕೆ ಸಮಸ್ಯೆಗಳಿಗೆ ಪರಿಹಾರ ಇರುವಂಥದ್ದು. ಹಾಗಾಗಿ ಸಾಕಷ್ಟು ಅವಕಾಶಗಳಿರ್ತದೆ ಜನರಿಗೆ ಹೋಗಿ ಜನರ ಒಂದು ಇದನ್ನು ತಿಳಿಸ್ಲಿಕ್ಕೆ, ಅಂದರೆ ನಮ್ಮ ಒಂದು ಪರಿಹಾರ ಮಾಡಿಕೊಡ್ಲಿಕ್ಕೆ ಒಂದು ಅವಕಾಶ ಇರ್ತದೆ. ಯಾವುದೇ ಒಂದು ಸಮಸ್ಯೆ ಇದ್ದಾಗ ಅದನ್ನೊಂದು ಗೌರ್ಮೆಂಟ್ ಮಟ್ಟದಲ್ಲಿ ಪರಿಹಾರ ಮಾಡಿಕೊಡ್ಲಿಕ್ಕೆ ನಮಗೆ ಅವಕಾಶಗಳಿರ್ತದೆ. ನನಗೆ ನೀವು ಕೇಳಿದ ಪ್ರಶ್ನೆ, ಈಗ ವಕೀಲ ವೃತ್ತಿ ಮತ್ತು ಜೆ ಡಿ ಎಸ್ ನಲ್ಲಿ ಪಾತ್ರದಲ್ಲಿ ನಿಮ್ಗೆ ಏನು ಅನಿಸ್ತದೆ ಅಂತ ಹೇಳಿದ್ರೆ ನೀವು ಕೇಳಿದ್ದೀರಲ್ಲ, ನಾನು ಹೇಳೋದಾದ್ರೆ ಇದು ಖಂಡಿತ ನನಗೆ ಸಹಾಯಕಾರಿನೇ. ಯಾಕೆಂತಂದ್ರೆ ಇವತ್ತು ಮನೋಜ್ ಬೋಪಯ್ಯ ಹೋಗ್ಬಿಟ್ಟು ಇವತ್ತೊಂದು ಮೀಟಿಂಗ್ ಮಾಡಬೇಕು ಅಂತಿದ್ರೆ ನಾನು ಹೇಳ್ಬಿಟ್ಟು ಎಲ್ಲರನ್ನ ಕರೆದ್ಬಿಟ್ಟು ಅಲ್ಲಿ ಸ್ವಲ್ಪ ಜರ ಸೇರ್ಸಪ್ಪ ನಾನು ಬರ್ತಾ ಇದ್ದೀನಿ ಅಂತ ಹೇಳುವಂಥ ಅವಶ್ಯಕತೆ ನನಗಿಲ್ಲ. ಯಾಕಂದರೆ ಇವತ್ತು ನಾನು ಎಷ್ಟೋ ಜನರಿಗೆ ಎಷ್ಟೋ ಕೇಸ್ಗಳನ್ನ ಒಂದು ಫೀಸಿನ ಮುಖ ನೋಡದೆ ಮಾಡಿಕೊಟ್ಟಿರುವಂಥದ್ದು. ಹಾಗಾಗಿ ನಮಗೇನಾಗ್ತದೆ ಅಂತೇಳಿದ್ರೆ ನನಗೆ ಒಂದು 4 ಜನರಿಗೆ ತಿಳಿಸ್ಬಿಟ್ರೆ ಸಾಕು, ನಾವು ಇಂಥ ಒಂದು ಮೀಟಿಂಗ್ ಆರ್ಗನೈಸ್ ಮಾಡ್ತಿದ್ದೀವಿ ಅಥವಾ ಇಂಥ ಒಂದು ನಾಯಕರು ಬರ್ತಾ ಇದ್ದಾರೆ ನೀವು ಬರಬೇಕು ಅಂತ ಹೇಳಿದ್ರೆ ಅವರೇನು ಯಾವುದೇ ಅಪೇಕ್ಷೆ ಇಲ್ಲದೆ ಬರ್ತಾರೆ. ಮತ್ತು ನಾವು ಯಾವುದೊಂದು ಗ್ರಾಮಕ್ಕೆ ಹೋದಾಗ ಕೂಡ ನನಗೆ ಪರಿಚಯ ಇರೋರು ಯಾರು ಇದ್ದೇ ಇರ್ತಾರೆ, ಅವ್ರು ಕರೆದು ನಮಗೆ ಅಲ್ಲಿ ಏನ್ ಬೇಕು ಸೌಕರ್ಯಗಳನ್ನು ಮಾಡಿಕೊಡ್ತಾರೆ. ನಮಗೆ ಎಲ್ಲೂ ಕೂಡ ಹಣದ ಅವಶ್ಯಕತೆ ಬರೋದಿಲ್ಲ ವಕೀಲನಾಗಿರೋದ್ರಿಂದಾಗಿ, ನಮಗೆ ಆರ್ಗನೈಸೇಷನ್ ಮಾಡಲು ತುಂಬಾ ಸುಲಭ ಅಷ್ಟೇ. ನೀವು ಪರ್ಸನಲ್ ಲೈಫ್ ಅಲ್ಲೂ ಸಮಾಜ ಸೇವೆ ಮಾಡ್ತಾ ಇದ್ದೀರಾ, ಪಕ್ಷದಲ್ಲೂ ಕೂಡ ಸಮಾಜ ಸೇವೆ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದೀರಾ. ನಿಮ್ಮ ಪ್ರಯತ್ನಕ್ಕೆ ನಮ್ಮದು ಒಂದು ಅಭಿನಂದನೆ ಖಂಡಿತವಾಗ್ಲೂ ಇದೆ. ಸೊ ನಿಮ್ ಜೊತೆ ಮಾತಾಡ್ತೀನಿ ಅದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಇದೀಗ ಒಂದು ಚಿಕ್ಕ ಬ್ರೇಕ್. ಮತ್ತೊಮ್ಮೆ ಸ್ವಾಗತ. ಇದು ನೀವು ನೋಡ್ತಾ ಇದ್ದೀರಾ ಟಿವಿ ಒನ್ನ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಹಾಗೆ ವಿಶೇಷ ಅತಿಥಿಗಳು ಯಾಲದಾಳು ಮನೋಜ್ ಬೋಪಯ್ಯ ಅವರು ನಮ್ಮೊಂದಿಗಿದ್ರು, ಅವರ ಸಾಕಷ್ಟು ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ರು. ಇನ್ನಷ್ಟು ಅವ್ರ ಜೊತೆ ನಾವು ಮಾತಾಡೋಣ, ಬನ್ನಿ. ಸರ್, ಮುಂದಿನ ಪ್ರಶ್ನೆ, ಈಗ ಆಲ್ಮೋಸ್ಟ್ ಕೇಳಿ ಬರ್ತಿರುವಂತಹ ರೀಸೆಂಟ್ ನ್ಯೂಸ್ ಇದು, ಜಿಲ್ಲಾಧ್ಯಕ್ಷರನ್ನೇ ಬದಲಾಯಿಸುವಂತಹ ನಿರ್ಧಾರ ತಗೊಳ್ತಾರೆ ಅನ್ನೋದು ಎಲ್ಲೋ ಒಂದ್ ಕಡೆ ಕೇಳಿ ಬರ್ತಿರುವಂತಹ ಸುದ್ದಿ, ಇದು ಹೌದಾ ಸರ್? ಹೌದು ಅನ್ನೋದಾದ್ರೆ ಯಾಕೆ ಇಂಥ ಒಂದು ಬದಲಾವಣೆ ಅನ್ನೋದು? ಈಗ ಯಾವುದೇ ಒಂದು ಪಕ್ಷ ಸೋಲು ಕಂಡಾಗ ಸ್ವಾಭಾವಿಕವಾಗಿ ಅದು ಜಿಲ್ಲಾಧ್ಯಕ್ಷರ ಜವಾಬ್ದಾರಿ ಅವರ ಮೇಲೆ ಬರುವಂಥದ್ದು. ಹಾಗಾಗಿ ಪಕ್ಷದಲ್ಲಿ ಕೆಲವು ಗುಂಪುಗಳು ಈಗಾಗಲೇ ಬೆಂಗಳೂರಿಗೆ ಹೋಗಿ ತಮ್ಮ ಒಂದು ಇದನ್ನು ಹೇಳಿದೆ, ಜಿಲ್ಲಾಧ್ಯಕ್ಷರ ಬದಲಾವಣೆ ಮಾಡಬೇಕಾಗ್ಬೋದು ಅಂತ ಹೇಳ್ಬೋದು. ಇವತ್ತು ಜಿಲ್ಲಾಧ್ಯಕ್ಷರು ಸ್ವತಃ ನನ್ನ ಜೊತೆ ನಿನ್ನೆ ಇದ್ದರು,
ಅವರ ಆಸಕ್ತಿಯನ್ನು ಬಹಳ ಕುಂದಿದ ಹಾಗೆ ನನಗೆ ಕಾಣ್ತಾ ಇಲ್ಲ. ನಾನು ಇನ್ನೂ ಸಂಘಟನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ಜಿಲ್ಲಾಧ್ಯಕ್ಷ ಬದಲಾವಣೆ ಯಾವಾಗ ಮಾಡಬೇಕಾಗಿತ್ತು ಆಗ ಮಾಡಲಿಲ್ಲ. ಈಗ ತರಾತುರಿಯಲ್ಲಿ ಮಾಡ್ಲಿಕ್ಕೆ ಹೋದ್ರು ಕೂಡ ಅದೇನಾಗ್ತದೆ ಅಂತೇಳಿ ನನಗೇನು ಹೇಳಲಿಕ್ಕೆ ಬರಲ್ಲ. ಅದರ ಬದಲು ನಾನು ಹೇಳ ಸಮಯ ಅಲ್ಲ ಅಂತೇಳಿ ನನ್ನ ಒಂದು ಅನಿಸಿಕೆ. ಯಾಕೆಂತಂದ್ರೆ ಇನ್ನು ಸ್ವಲ್ಪ ನಾವು ಕಾದು ನೋಡ್ಬೇಕಾಗ್ತದೆ ಇನ್ನೊಂದು ಎರಡು ತಿಂಗಳು ಹೇಗೆ ಸಂಘಟನೆ ಹೇಗೆ ಆಗ್ಬೋದು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಮುಂದಿನ ಚುನಾವಣೆಯನ್ನ ನಿರೀಕ್ಷೆಯಲ್ಲಿದ್ದೇವೆ ನಾವು. ಇನ್ನು ಲೋಕಸಭೆ ಚುನಾವಣೆ ಬರ್ತದೆ, ಆಮೇಲೆ ಇನ್ನು ನಮ್ದು ಟೌನ್ ಮುನ್ಸಿಪಲ್ ಮತ್ತೆ ಇದು ಅದಕ್ಕಿಂತ ಮುಂಚೆ ಪಂಚಾಯತ್ ಚುನಾವಣೆಗಳೆಲ್ಲ ಬರ್ತವೆ. ಈ ಎಲ್ಲ ಚುನಾವಣೆಗಳಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಯಾವ ರೀತಿ ಸಂಘಟನೆಗಳಲ್ಲಿ ಅವರ ಪಾತ್ರ ಇದೆ ಅಂತ ಹೇಳೋದ್ರ ಬಗ್ಗೆ ನಾವು ಮಾಡಿಯೇ ಮುಂದಿನ ಕ್ರಮ ತಗೊಳ್ಬೇಕಾಗ್ತದೆ. ಆದರೆ ಸಂಘಟನೆ ಅತ್ಯವಶ್ಯಕ. ಕಳೆದ ಸಲ ಏನು ನಾವು ಹಿನ್ನಡೆ ಕಂಡಿದ್ದೆವು, ಬೂತ್ ಮಟ್ಟದಲ್ಲಿ ಸಂಘಟನೆ ಆಗಿರಲಿಲ್ಲ ಅಂತ ಹೇಳುವಂಥದ್ದು. ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡಲಿಕ್ಕೆ ಕೆಲವು ವ್ಯಕ್ತಿಗಳಿಗೆ ಜವಾಬ್ದಾರಿಯನ್ನು ಕೊಡಬೇಕಾಗ್ತದೆ. ಈಗ ನಾನು ರಾಜ್ಯ ಉಪಾಧ್ಯಕ್ಷ ಆಗಿದ್ದರೂ ಕೂಡ ಕಳೆದ ಚುನಾವಣೆಯಲ್ಲಿ ನನಗೆ ಕೆಲವೇ ಕೆಲವು ಬೂತ್ಗಳ ಜವಾಬ್ದಾರಿಗಳನ್ನು ವಹಿಸಿಕೊಡ್ತಾರೆ. ಹೀಗೆ ಮಾಡೋದ್ರಿಂದ ಏನಾಗ್ತದೆ, ನಮಗೆ ಒಂಥರ ನಮ್ಮನ್ನೇ ಬಂಧನಕ್ಕೊಳಪಡಿಸಿದಾಗ ಆಗ್ತದೆ. ಇಲ್ಲಿ ಮಡಿಕೇರಿ ಟೌನ್ನಲ್ಲಿ ತಾವು ಮಾಡಬಾರ್ದು, ನೀವು ಗ್ರಾಮಾಂತರಕ್ಕೆ ಮಾತ್ರ ಸೀಮಿತಗೊಳಿಸಬೇಕು, ಈ ರೀತಿ ಎಲ್ಲ ಅಂದರೆ ಬೇರೆ ಜನರಿಗೆ ಬೇಜಾರಾಗ್ತದೆ ಅಂತೇಳುವ ರೀತಿಯಲ್ಲಿ ಕೆಲವು ಇದನ್ನು ಹಾಕ್ತಾರೆ. ಆಗ ಜಿಲ್ಲಾಧ್ಯಕ್ಷರು ಕೆಲವು ಹಾರ್ಡ್ ಡಿಸಿಷನ್ಸ್ ತಗೊಳ್ಬೇಕಾಗಿತ್ತು. ಏನಂತಂದ್ರೆ ಮಾಡಬಾರ್ದು ಯಾಕೆಂತೇಳಿದ್ರೆ ಇವತ್ತು ನೋಡಿ ನಾನೊಂದು ವಕೀಲನಾಗಿ ಮತ್ತು ಈ ಪಾರ್ಟಿಲಿ ಗುರುತಿಸಿಕೊಂಡು 10 ವರ್ಷ ಆಗಿ ಮತ್ತು ರಾಜ್ಯ ಉಪಾಧ್ಯಕ್ಷ ಆಗಿರುವಂಥ ಸಂದರ್ಭದಲ್ಲಿ ನಮಗೆ ಮಡಿಕೇರಿ ಒಳಗೆ ಯಾವ ಥರ ಪಲ್ಸ್ ಇದೆ ಜನರದು ಅಂತೇಳಿ ನಮಗೆ ಗೊತ್ತಿತ್ತು. ಅದನ್ನು ನಮಗೆ ಮಾಡಲಿಕ್ಕೆ ಅವಕಾಶಗಳು ಸಿಗಲಿಲ್ಲ. ನನ್ನ ಜೊತೆಯಲ್ಲೇ ಕೂಡ ಕೆಲವು ಬಹಳ ಒಳ್ಳೆ ನಾಯಕರು ಕೂಡ ನಮ್ಮ ಪಾರ್ಟಿಯೊಳಗೆ ಬಂದಿದ್ದರು ಇತರ ಪಾರ್ಟಿಗಳಿಂದ, ಅವರಿಗೂ ಕೂಡ ಸರಿಯಾದ ಜವಾಬ್ದಾರಿಗಳನ್ನ ಕೊಡಲಿಕ್ಕೆ ನಮಗೆ ಆಗಲಿಲ್ಲ. ಹಾಗಾಗಿ ಅವರ ಒಂದು ಅನುಭವವನ್ನು ನಾವು ಉಪಯೋಗಿಸ್ಕೊಳ್ಳಿಕ್ಕೆ ಕೂಡ ಆಗಲಿಲ್ಲ. ಈ ಒಂದು ಈ ಪಾಠ ನಮಗೆ ಮುಂದಿನ ಚುನಾವಣೆಯಲ್ಲಿ ಇದು ದಾರಿದೀಪ ಆಗಬೇಕು ಅಂತೇಳಿ ನನ್ನ ಒಂದು ಅನಿಸಿಕೆ. ಇದನ್ನ ಜಿಲ್ಲಾಧ್ಯಕ್ಷರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾರು ಪಾರ್ಟಿಗೆ ಕಾಂಟ್ರಿಬ್ಯೂಷನ್ ಮಾಡಲಿಕ್ಕೆ ಸಾಧ್ಯತೆಗಳಿತ್ತು ಇವರು ಅವಲೋಕನ ಸಭೆಯನ್ನು ಇನ್ನೂ ಮಾಡಲಿಲ್ಲ. ಒಂದು ಅವಲೋಕನ ಸಭೆಯನ್ನ ಮಾಡಬೇಕಾಗ್ತದೆ. ಮಾಡಿಬಿಟ್ಟು ಎಲ್ಲನ್ನ ಕರೆದ್ಬಿಟ್ಟು ನಿಮ್ಮ ಅನಿಸಿಕೆ ಏನು, ಯಾಕೆ ಹಿನ್ನಡೆ ಆಗಿರ್ಬೋದು, ಮಡಿಕೇರಿ ಟೌನ್ನಲ್ಲಿ ಇಷ್ಟು ವೀಕ್ ಆಗಲಿಕ್ಕೆ ಕಾರಣ ಏನು, ಇಷ್ಟು ಸ್ಟ್ರಾಂಗ್ ಆಗಿ ವೇವ್ ನಡೀತಾ ಇತ್ತು ಆದರೆ ಲಾಸ್ಟ್ ಫೈನಲ್ ಮೊಮೆಂಟಲ್ಲಿ ಯಾಕೆ ಇಷ್ಟು ವೀಕ್ ಆಯಿತು, ಇದರ ಬಗ್ಗೆ ನಾವು ಅವಲೋಕನ ಮಾಡಬೇಕಾಗ್ತದೆ. ಮಾಡದೇ ಹೋದರೆ ಅಥವಾ ಇನ್ನೊಂದು 2-3 ತಿಂಗಳಲ್ಲಿ ಅದನ್ನು ಸಂಘಟನೆ ಮಾಡಲಿಕ್ಕೆ ವಿಫಲರಾದ ಸಂದರ್ಭದಲ್ಲಿ ನಾವು ಇದರ ಬಗ್ಗೆ ಯೋಚಿಸಬಹುದು ಅಷ್ಟೇ. ಈಗಿನ ಮಟ್ಟದಲ್ಲಿ ನನಗೆ ಹಾಗೇನು ಅನಿಸ್ತಾ ಇಲ್ಲ. ಇನ್ನು ಚೇಂಜಸ್ ಏನಾದರೂ ಬಂದು ನಿಮ್ಮ ಸಂಘದವರೆಲ್ಲರೂ ಒಗ್ಗಟ್ಟಿನಲ್ಲಿ ಕೂತು ಮಾತಾಡಿ ನಿರ್ಧಾರ ತಗೊಳ್ಳೋದು, ಹೌದು ನಿಮ್ಮ ಮುಂದೆ ಎಲ್ಲಾ ಪಾರ್ಟಿಯವರು ಸೇರ್ಬಿಟ್ಟು ಇಲ್ಲ ಬದಲಾವಣೆ ಆಗ್ಲೇಬೇಕು ಅಂತ ಹೇಳಿದ್ರು ಕೂಡ ನಾವೇನು ಹೇಳಿಕ್ ಬರಲ್ಲ. ಯಾಕಂದ್ರೆ ಪಾರ್ಟಿ ಇಸ್ ಡಿಸೈಡೆಡ್ ಬೈ ದ ಕಾರ್ಯಕರ್ತರು ಅಲ್ವಾ, ಹಾಗಾಗಿ ಕಾರ್ಯಕರ್ತರು ಏನ್ ನಿರ್ಧರಿಸ್ತಾರೆ ಅದಕ್ಕೆ ನಾವು ಬದ್ಧರಾಗಿರಬೇಕು. ನಮ್ಮ ಅನಿಸಿಕೆಯನ್ನು ಖಂಡಿತವಾಗಿ ನಾವು ಕುಮಾರಣ್ಣನ ಅವರಿಗೆ ತಿಳಿಸಬೇಕಾಗುತ್ತೆ. ಇನ್ನು JDS ಏನು ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಅಂತ ಹೇಳಿದ್ರೆ ಮೈತ್ರಿ ಮಾಡ್ಕೊಂಡಿರುವಂಥದ್ದು, ಸೊ ಎಲ್ಲ ಕಡೆ ಎಲ್ಲರೂ ಹೇಳುವಂಥದ್ದು ಮೈತ್ರಿ ಸರ್ಕಾರಕ್ಕೆ ತುಂಬ ಭವಿಷ್ಯ ಇಲ್ಲ ಅನ್ನೋದು. ಫಾರ್ ಎಕ್ಸಾಂಪಲ್ ಜಮ್ಮು ಕಾಶ್ಮೀರದಲ್ಲಿ ಕೂಡ ಇವಾಗೆಲ್ಲೋ ಮೈತ್ರಿ ಸರ್ಕಾರ ಕುಸಿದಿದೆ ಅನ್ನೋದು. ಸೊ ಇದರ ಬಗ್ಗೆ ಈಗ ಕಾಂಗ್ರೆಸ್ ಹಾಗೆ JDS ಏನು ಮೈತ್ರಿ ಮಾಡ್ಕೊಂಡಿದೆ, ಇದರ ಭವಿಷ್ಯದ ಬಗ್ಗೆ ಏನನ್ಸುತ್ತೆ ಸರ್ ನಿಮಗೆ? ನೋಡಿ, ಮೈತ್ರಿ ಸರ್ಕಾರ ಎಲ್ಲೋ ಜಮ್ಮು ಕಾಶ್ಮೀರದಲ್ಲಿ ಫೇಲ್ ಆಗಿದೆ ಅಥವಾ ಇನ್ನೆಲ್ಲೋ ಫೇಲ್ ಆಗಿದೆ ಅಂತ ಹೇಳಿದ ಮಾತ್ರಕ್ಕೆ ಬೇರೆ ಇಡೀ ದೇಶದಲ್ಲಿ ಸುಮಾರು 8 ರಾಜ್ಯಗಳಲ್ಲಿ ಮೈತ್ರಿ ಸರ್ಕಾರನೇ ನಡೀತಿರುವಂಥದ್ದು. ಹಾಗಾಗಿ ನಾವು ಯಾವಾಗಲೂ ಕೂಡ ಆಶಾವಾದಿಯಾಗಿರ್ಬೇಕೇ ವಿನಃ ನಿರಾಶಾವಾದಿ ಆಗಿರಬಾರದು. ನಾವು ಯಾವುದೋ ಒಂದು ದೋಣಿ ಹೋಗ್ತಾ ಇರಬೇಕಾದ್ರೆ ತೇಲ್ತದೆ ಅಂತ ತಿಳ್ಕೊಳ್ಬೇಕೇ ವಿನಃ ಅದು ಮುಳುಗುತ್ತದೆ ಅಂತ ಹೇಳೋ ಭಾವನೆಯಲ್ಲಿ ಹೋದರೆ ಖಂಡಿತವಾಗಿಯೂ ಯಾರು ಅಂದರೆ ನಮ್ಮ ರಾಜ್ಯಕ್ಕೂ ಒಳ್ಳೆಯಾಗೋದಿಲ್ಲ, ನಮಗೂ ಏನೋ ಒಂದು ಅಭಿವೃದ್ಧಿ ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ರಾಜಕೀಯ ಒಂದು ಪುರಾಲ ಯೋಚನೆಯಿಂದ BJP ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಹಿಂಪಡೆದಿರ್ಬೋದು. ಆದರೆ ಇವತ್ತು ನೀವು ಕರ್ನಾಟಕದ ಲೆಕ್ಕಾಚಾರವನ್ನು ಹಾಕಿದರೆ ಖಂಡಿತವಾಗಿಯೂ ಅಸ್ಥಿರತೆ ಆಗುವ ಸಾಧ್ಯತೆಗಳೇ ಇಲ್ಲ. ಯಾಕೆ 5 ವರ್ಷ ಖಂಡಿತವಾಗಿಯೂ ಕುಮಾರಸ್ವಾಮಿ ಅವರ ಸರ್ಕಾರ ಉಳಿತದೆ ಅಂತ ಹೇಳೋದಕ್ಕೆ ನಾನು ಒಂದು ಉದಾಹರಣೆ ಹೇಳ್ತೇನೆ. ಏನಂತ ಹೇಳಿದ್ರೆ ಇವತ್ತು ನೋಡಿ, ರಾಜೀವ್ ಗಾಂಧಿಯವರ ರಾಹುಲ್ ಗಾಂಧಿಯವ್ರನ್ನ
ಕುಮಾರಸ್ವಾಮಿ ಅವರು ಭೇಟಿಯಾಗಿರುವಂತಹ ಸಂದರ್ಭದಲ್ಲಿ ಡೆಲ್ಲಿಯಲ್ಲಿ ಹೋಗ್ಬಿಟ್ಟು ರಾಹುಲ್ ಗಾಂಧಿ ಅವರು ಪೂರ್ಣ ಆಶ್ವಾಸನೆಯನ್ನು ಕುಮಾರಸ್ವಾಮಿಯವರಿಗೆ ಕೊಟ್ಟಿದ್ದಾರೆ, ನೀವು ನಿಮಗೆ ಪೂರ್ಣ ಸ್ವಾತಂತ್ರ್ಯವನ್ನು ಕೊಡ್ತಾ ಇದ್ದೀನಿ, ನಮ್ಮ ಪಾರ್ಟಿಯಿಂದ ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆಗಳು ಆಗೋದಿಲ್ಲ, ನೀವು ನಿಮ್ಮದೇ ಡಿಸಿಷನ್ಗಳನ್ನ ತಗೊಳ್ಬೋದು ಅಂತ ಹೇಳೋದನ್ನು ಅವ್ರು ಕೊಟ್ಟಿದ್ರು. ಹಾಗಾಗಿ ಅದು ಪ್ರಮುಖ ಪತ್ರಿಕೆಗಳೆಲ್ಲ ಬಂದಿರುವಂಥದ್ದು. ಈಗ ನೀವು ಅದನ್ನು ಅವಲೋಕಿಸಿ ನೋಡಿದಾಗ ಕೂಡ ಈಗ ಬರ್ತಿರುವಂಥದ್ದು ಲೋಕಸಭಾ ಚುನಾವಣೆ. ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ನಿಮಗೆ ಗೊತ್ತಿದೆ BJP ಯಾವ ರೀತಿ ಶಕ್ತಿಯಿಂದ ಅವರು ಗೆಲ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲ ಜನಜನಿತ ಯಾವ ರೀತಿ ಅವರು ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಅಂತ, ಒಂದು ಹಣಬಲ ಇರ್ಬೋದು ಮತ್ತು ಅಧಿಕಾರದ ಬಲ ಇರ್ಬೋದು. ಹಾಗಾಗಿ ಇವತ್ತು ನಾವು ಅಸ್ಥಿರಗೊಂಡ್ರೆ ಇವತ್ತು ನಮ್ಮ ಒಂದು ಇದು ಪಾರ್ಟಿ ಅಸ್ಥಿರಗೊಂಡ್ರೆ ಇನ್ನೊಂದು ಪಾರ್ಟಿ ಕೂಡ ಅಸ್ಥಿರಗೊಳ್ಳುವಂಥ ಸಂದರ್ಭ ಉಂಟು. ಹಾಗಾಗಿ ನಾವು ಲೋಕಸಭಾ ಚುನಾವಣೆಯನ್ನು ನಾವು ಇದೇ ರೀತಿಯನ್ನು ಎದುರಿಸಬೇಕಾದಂಥ ಸಂದರ್ಭ ಉಂಟು. ಅದಾದ ನಂತರ ಇನ್ನು ಲೋಕಸಭಾ ಚುನಾವಣೆ ಆದ ಮೇಲೆ ಅದರ ಫಲಿತಾಂಶ ಯಾವ ರೀತಿ ಬರ್ತದೆ ಅಂತ ಹೇಳುವಂಥದ್ದು, ಇವಾಗ ಇಡೀ ದೇಶಾದ್ಯಂತ ಒಂದು ಮಾತುಕತೆ ನಡೀತಾ ಇದೆ. ಏನಂತೇಳಿದ್ರೆ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಫಾರ್ ಸೆಕ್ಯುಲರ್ ಪಾರ್ಟೀಸ್ಗೆ ಮಾಡಬೇಕು ಅಂತ ಹೇಳುವಂಥದ್ದು. ಈ ಸೆಕ್ಯುಲರ್ ಐಡಿಯಾಲಜಿ ಇರುವಂಥ ಒಂದು ಸಂದರ್ಭದಲ್ಲಿ ಇವತ್ತು ಜನ ಬೇಸತ್ತಿದ್ದಾರೆ. ಇವತ್ತು ಏನು ಒಂದು ನಾವು ಈ ತಗೊಂಡ್ರೆ ಇವತ್ತು ನಾವು ಒಂದು ಈ BJP ಆಡಳಿತವನ್ನು ನೀವು ತಗೊಂಡ್ರೆ ಇವತ್ತು ಆಧಾರ್ ಕಾರ್ಡ್ ತಗೊಳ್ಳಿ ನೀವು, ಆಧಾರ್ ಕಾರ್ಡನ್ನು ನೀವು ಯು ಆರ್ ಓಪನಿಂಗ್ ಅಪ್ ಎವ್ರಿಥಿಂಗ್. ಏನಂತಂದರೆ ನಿಮ್ಮ ಪ್ರತಿಯೊಂದು ಬ್ಯಾಂಕ್ ಡೀಟೇಲ್ಸಿಂದ ಹಿಡಿದು ರೈಟ್ ಟು ಪ್ರೈವಸಿ ನೋಡಿ, ಆರ್ಟಿಕಲ್ 21 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ ನಮಗೆ, ನಮಗೆ ಹ್ಯೂಮನ್ ಕೆಲವು ರೈಟ್ಸ್ ಇದೆ ನಮಗೆ ಕಾನ್ಸ್ಟಿಟ್ಯೂಷನಲ್ಲಿ. ಇವತ್ತು ಇಂಡೈರೆಕ್ಟಾಗಿ ಸರ್ಕಾರ ಏನು ಮಾಡ್ತಾ ಇದೆ ಅಂತೇಳಿದ್ರೆ ನಿಮ್ಮ ಹಕ್ಕುಗಳನ್ನ, ಪ್ರೈವಸಿ ಹಕ್ಕುಗಳನ್ನ ಕಸಿದುಕೊಳ್ಳುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿರುವಂಥದ್ದು. ಈಗ ಆಧಾರ್ ಕಾರ್ಡ್ ತಗೊಂಡ್ರೆ ನೀವು, ಇವಾಗ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಎಂಟೈರ್ ಡೀಟೇಲ್ಸ್ ನೀವು ಎಲ್ಲೋ ಒಂದು ಕಡೆ ಎಕ್ಸ್ಪೋಸ್ ಆಗಿದೆ, ಅದು ಒಳ್ಳೆದಕ್ಕೇ ಯೂಸ್ ಆಗ್ತದೆ ಅಂತೇಳಿ ನೀವು ಯಾವ ಭರವಸೆಯಲ್ಲಿ ಹೇಳ್ತೀರಾ? ನೀವು ನಾಳೆ ಅದನ್ನ ದುರುಪಯೋಗ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನೆಲ್ಲ ನೀವು ಮುಟ್ಟುಗೋಲು ಹಾಕುವಂತ ಸಂದರ್ಭಗಳು ನಿಮ್ಮ ಹಿಡಿತದಲ್ಲಿರುವಂತಹ ಒಂದು ಸಂದರ್ಭವನ್ನು ಕ್ರಿಯೇಟ್ ಆದ್ರೆ ನಾಳೆ ಇದು ಏನಾಗ್ಬೋದು, ದೇಶ ಸರ್ವಾಧಿಕಾರತ್ವದ ಅದು ಸಾಗ್ಬೋದು. ನಾಳೆ ಸರ್ವಾಧಿಕಾರತ್ವ ಇವತ್ತು ಇಂಡಿಯನ್ ಮಿಲಿಟರಿ, ಇವತ್ತು ನೇವಿ, ಏರ್ಫೋರ್ಸ್ ಮತ್ತು ಇದು ಡಿಫೆನ್ಸ್ ಲ್ಯಾಂಡ್, ಓಕೆ, ಇವು ಮೂರಕ್ಕೆ ಬೇರೆ ಬೇರೆ ಮುಖ್ಯಸ್ಥರನ್ನ ಇಟ್ಟಿದ್ದಾರೆ. ಎಲ್ಲದಕ್ಕೆ ಹೆಡ್ ಪ್ರೆಸಿಡೆಂಟ್. ಯಾಕೆ ಹಾಗೆ ಇಟ್ಟಿದ್ದಾರೆ? ಇವತ್ತು ಪಾಕಿಸ್ತಾನದಲ್ಲಿ ನೋಡಿ, ಇವತ್ತು ಎಲ್ಲ ಮೂರು ಫೋರ್ಸಸ್ಗೆ ಒಬ್ಬರೇ ಹೆಡ್. ಅವ್ರು ಯಾವಾಗ ಬೇಕಾದ್ರೆ ಮಿಲಿಟರಿ ಅಧಿಕಾರ ತರ್ತಾರೆ, ಯಾವಾಗ ಬೇಕಾದ್ರೆ ಆ ಒಂದು ಚುನಾಯಿತರಾದ ಒಂದು ಇವರ ಅಧ್ಯಕ್ಷರನ್ನ ಅವ್ರು ಕೆಳಗಿಳಿಸಿ ಮಿಲಿಟರಿ ಅಧಿಕಾರ ಬಂದ್ಬಿಡ್ತದೆ. ಹಾಗಾಗಿ ಒಂದು ವ್ಯಕ್ತಿಯ ಕೈಯಲ್ಲಿ ಪೂರ್ಣ ಅಧಿಕಾರ ಯಾವತ್ತು ಹೋದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಅದು ಮಾರಕ. ಹಾಗಾಗಿ ಇವತ್ತು ಏನಾದರೂ ನಮ್ಮ ಎಲ್ಲ ವೀಕ್ನೆಸ್ಗಳಿರ್ಬೋದು, ಸ್ಟ್ರೆಂತ್ ಇರ್ಬೋದು, ಏನಿರ್ಬೋದು ಆಧಾರ್ ಕಾರ್ಡಲ್ಲಿ ಬಿಂಬಿತವಾಗಿ ನಿಮ್ಮ ಬ್ಲಡ್ ಗ್ರೂಪಿಂದ ಹಿಡಿದು ನಿಮ್ಮ ಫೈನಾನ್ಸಿಂದ ಹಿಡಿದು ನಿಮ್ಮ ಉದ್ಯೋಗದಿಂದ ಹಿಡಿದು ಪ್ರತಿಯೊಂದು ಫ್ಯಾಮಿಲಿ ಮೆಂಬರ್ಸು, ನಿಮ್ಮ ರೇಷನ್ ಕಾರ್ಡು, ಪ್ರತಿಯೊಂದು ಕೂಡ ಅಲ್ಲಿರುವಂಥ ಸಂದರ್ಭದಲ್ಲಿ ನಿಮಗೆ ನಿಮ್ಮದು ಅಂತೇಳಿ ಒಂದು ಪ್ರೈವಸಿನೇ ಇಲ್ಲದಿರುವಂಥ ಸಂದರ್ಭದಲ್ಲಿ ಯಾವುದೇ ಟೈಮಲ್ಲಿ ಇದು ಮಿಸ್ಯೂಸ್ ಆದರೆ ನಾಳೆ ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರ ನಾಳೆ ಏನಾಗ್ಬೋದು ಅಂತೇಳಿದ್ರೆ ಸರ್ವಾಧಿಕಾರತ್ವದ ಹೋಗ್ಬೋದು. ಆ ನಿಟ್ಟಿನಲ್ಲಿ ಜನತೆ ಇನ್ನೂ ತುಂಬ ಎಜುಕೇಟ್ ಆಗಬೇಕಾಗಿದೆ. ಇವತ್ತು ನೋಡಿ ಮುಖ್ಯ ನಮ್ಮ ಪೆಟ್ರೋಲ್ ಪ್ರೈಸಸ್ ಇಳಿತಾ ಇರಬೇಕಾದ್ರೆ ವಾಟ್ಸಪ್ನಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಸಾಕಷ್ಟು ಮೆಸೇಜ್ಗಳು ಏನಂತೇಳಿದ್ರೆ ಮೋದಿಯವರು ಇರಾನಿಂದ ತರಿಸ್ತಿದ್ರು, ಇರಾಕಿಂದ ತರಿಸ್ತಾ ಇದ್ರೆ ಪೆಟ್ರೋಲ್ ಹಾಗೆ ಕಡಿಮೆ ಆಗ್ತಾ ಉಂಟಂದ್ರೆ ವಾಟ್ಸಪ್ಪಲ್ಲಿ ಹರಿಬಿಟ್ಬಿಡ್ತಾರೆ. ಇವತ್ತು ರೈಸ್ ಆಗ್ತಿರೋ ಮೋದಿಯವರು ಯಾಕೆ ಇರಾಕಿಂದ ತರಿಸ್ತಿಲ್ಲ, ಅದು ಇರಾನಿಂದ ತರ್ತಾರೆ, ಸೌದಿ ಅರೇಬಿಯಾಕ್ಕೆ ಯಾಕೆ ಹೋಗ್ತಿಲ್ಲ? ಹಾಗಾದರೆ ಇವತ್ತು ನಾವು 2013 ಪರ್ ಬ್ಯಾರಲ್ ಪ್ರೈಸಸ್ ಕಂಪ್ಯಾರಿಟಿವ್ಲಿ ನಾವು ನೋಡಿದ್ರೆ ಇವತ್ತಿಗಿಂತ ಕಡಿಮೆ ಇದ್ರೂ ಕೂಡ ಇವತ್ತು ಪೆಟ್ರೋಲ್ ಪ್ರೈಸಸ್ ಜಾಸ್ತಿ ಆಗ್ತಾ ಉಂಟು. ಇವರನ್ನೆಲ್ಲ ಒಂದು ಕೇಂದ್ರ ಸರ್ಕಾರ ಮುಚ್ಚಿಡುವ ಪ್ರಯತ್ನ ಮಾಡ್ತಾ ಉಂಟು. ಎಲ್ಲೋ ಒಂದು ಪ್ರೈವೇಟ್ ಏಜೆನ್ಸಿನ ಬುಕ್ ಮಾಡಿಕೊಂಡು ಭಾರತ $5 trillion ಬಿಸ್ನೆಸ್ಗೆ ಕಾಲಾಗ್ತಾ ಉಂಟು, ಅದಕ್ಕೆ ಹೋಗ್ತಾ ಉಂಟು, ಇದಕ್ಕೆ ಹೋಗ್ತಾ ಉಂಟು ಅಂತ ಹೇಳ್ಬಿಟ್ಟು ನಮಗೆ ರಾಂಗ್ ಮೆಸೇಜನ್ನು ಕೊಡ್ತಿರುವಂಥದ್ದು. ಹಾಗಾಗಿ ನನ್ನ ಒಂದು ಅನಿಸಿಕೆ ಏನಂತೇಳಿದ್ರೆ ಈ ಆವಾಗ ನೋಡಿ ಒಂದು ಬ್ರಿಡ್ಜ್ ಕೂಡ ಒಂದು ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿರುವಾಗ ಒಂದು ಪರ್ಟಿಕ್ಯುಲರ್ ಬ್ರಿಡ್ಜನ್ನು ಅವರು ಹರಿಯಾಣದಲ್ಲಿ ಅವರು ಶಂಕುಸ್ಥಾಪನೆ ಮಾಡಿದರು. ಅದು ಕೊನೆಗೆ ಮೊನ್ನೆ ಇನಾಗ್ರೇಷನ್ ಮಾಡುವಾಗ ಮೋದಿಯವರು ಇನಾಗ್ರೇಷನ್ ಮಾಡ್ತಾರೆ. ಅದನ್ನು ನಾನು ಹೇಳೋದು ಇವತ್ತು ಸರ್ಕಾರದ ಯೋಜನೆಗಳನ್ನು ತಾವು ಜೋಬಿಂದು ಕೊಡ್ತಿರುವಂಥದ್ದು ಹೇಳುವ ರೀತಿಯಲ್ಲಿ ಮೋದಿನೇ ದಿಯಾ ಬೆಳಿಗ್ಗೆ ರೇಡಿಯೋ ಹಾಕಿದ್ರಂತೂ ನಿಮಗೆ ಹುಚ್ಚಿಡಿದು ಹೋಗ್ಬಿಡ್ತದೆ. ಮೋದಿ ಏನು ಮಾಡಿದ್ದಾರೆ ಇವತ್ತು ಇದು ಶೌಚಾಲಯಗಳನ್ನ ಕಟ್ಸ್ಕೊಟ್ಟಿದ್ದಾರೆ, ನಮಗೆ ಹೆಣ್ಮಕ್ಳಿಗೆ ಅದು ಕೊಟ್ಟಿದ್ದಾರೆ, ಇವರಿಗೆ ಅದು ಕೊಟ್ಟಿದ್ದಾರೆ. ಸರ್ಕಾರದಿಂದ ಕೊಡ್ತಿರೋದಲ್ಲ, ಮೋದಿ ಕೊಡ್ತಾ ಇರೋದು ಅವರ ಪ್ರಕಾರ, ಗೊತ್ತಾಯ್ತಾ? ಈ ಒಂದು ವಾತಾವರಣವನ್ನು ಹೊರಬರಬೇಕಾಗಿದೆ, ನಮ್ಮ ಜನತೆ ಹೊರಬರಬೇಕು. ಇವತ್ತು ಸೆಕ್ಯುಲರ್ ಪಾರ್ಟೀಸ್ಗೆಲ್ಲ ಇದು ಅನಿಸಿದೆ, ಹಾಗಾಗಿ ಕುಮಾರಣ್ಣನ ಸರ್ಕಾರ
ಇವತ್ತು ಇದನ್ನು ಎದುರಿಸಲಿಕ್ಕೆ ರೆಡಿ ಉಂಟು. ಕುಮಾರಣ್ಣಗೆ ಸಪೋರ್ಟ್ ಇರುವಂತಹ ಯಾವುದೇ ಈ ಪೊಲಿಟಿಕಲ್ ಪಾರ್ಟೀಸ್ ಉಂಟಲ್ಲ ಅವ್ರಿಗೂ ಸಹ ಚೆನ್ನಾಗಿ ಗೊತ್ತುಂಟು. ಈ ಅಸ್ಥಿರತೆ ಏನಾದರೂ ಮಾಡಿದರೆ ಮುಂದಿನ ದಿನಗಳಲ್ಲಿ ನಮಗೆ ನಾವು ತುಂಬ ಕಷ್ಟ ಅನುಭವಿಸಬೇಕಾಗ್ತದೆ. ಹಾಗಾಗಿ ನಮಗೆ ಸಾಕಷ್ಟು ಇದು ಉಂಟು. ಒಂದು ರೀತಿಯ ಒಪಿನಿಯನ್ ಈ ರೀತಿ ಇರುತ್ತೆ ಅಂತ ಹೇಳ್ತೀರಾ? ಖಂಡಿತವಾಗಿಯೂ ನಮ್ಮ ಸರ್ಕಾರ 5 ವರ್ಷ ಯಶಸ್ವಿಯಾಗಿ ಪೂರೈಸುತ್ತೆ ಅಂತ ಹೇಳ್ತಿದ್ದೀರಾ. ಇದೇ ಕಾರ್ಯಕ್ರಮದಲ್ಲಿ ಇದೇ ರೀತಿ ಪೂರೈಸಿದ್ರೆ ಮತ್ತೊಮ್ಮೆ ಇದೇ ರೀತಿ ಇಂಟರ್ವ್ಯೂ ಮಾಡೋಣ ನಾವು ಕಾರ್ಯಕ್ರಮದಲ್ಲಿ, ಅದ್ರ ಬಗ್ಗೆ ಕೂಡ ನಾವು ಮಾತಾಡೋಣ. ಸರ್, ಇನ್ನು ನಿಮ್ಮ ಲಾಸ್ಟ್ ಪ್ರಶ್ನೆ ಏನು ಅಂತ ಹೇಳಿದ್ರೆ, ರಾಜ್ಯದಲ್ಲಿ JDS ಅಭ್ಯರ್ಥಿಗಳಿಗೇನೆ ಸಾಕಷ್ಟು ಪ್ರಭಾವಿ ಖಾತೆಗಳ ಸಚಿವರಾಗಿ ಮಾಡಿರುವಂಥದ್ದು. ಸೊ ಇದರಿಂದ ನಮ್ಮ ಕೊಡಗಿಗೆ ಸಿಗುವಂತಹ ಅನುದಾನದ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಷ್ಟು ಉಪಯೋಗ ಆಗುತ್ತೆ? ಈಗ ಪ್ರಸ್ತುತ ನಾವು ಮಾಕುಟದ್ದು ತಗೊಳ್ಳೋದಾದರೆ ಅಥವಾ ಇನ್ನಿತರ ಸಾಕಷ್ಟು ತೊಂದರೆ ನಮ್ಮ ಕೊಡಗಿನಲ್ಲಿ ಇದೆ. ಸೊ ಅದಕ್ಕೆಲ್ಲ ಯಾವ ರೀತಿ ಉಪಯೋಗ ಆಗಬಹುದು ಅಂತ ಹೇಳ್ತೀರಾ? ಹೌದು ನೋಡಿ, ಈಗ ನಮ್ಮ ಜಿಲ್ಲಾಧ್ಯಕ್ಷರು ಆನೆ ಮಾನವ ಸಂಘರ್ಷ ಮತ್ತು ಹುಲಿ ಕಾಟ ಇದರ ಬಗ್ಗೆ ಎಲ್ಲ ಸಾಕಷ್ಟು ದಿದ್ದಳ್ಳಿ ಹೋರಾಟ ಸಾಕಷ್ಟು ಆವಾಗ ರಾಜ್ಯ ಸರ್ಕಾರದ ಅರಿವಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದರೂ ಕೂಡ ಒಂದು ಫಾರೆಸ್ಟ್ ಮಿನಿಸ್ಟರ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಏನು ಪರಿಶೀಲನೆ ಮಾಡುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ಆದರೆ ಇವತ್ತು ನಮಗೇನಾಗಿದೆ ಅಂತೇಳಿದ್ರೆ, ನಾವು ಇವತ್ತು ಯಾವುದೇ ಒಂದು ಮಿನಿಸ್ಟರ್ ನಮ್ಮ JDSನಲ್ಲಿ ಪ್ರಭಾವಿ ಖಾತೆಗಳು ನಮ್ಮ ಕೈಗೆ ಬಂದಿರೋ ನಮ್ಮ ಪಕ್ಷಕ್ಕೆ ಬಂದಿರೋದ್ರಿಂದಾಗಿ ಕೊಡಗಿನ ಸಮಸ್ಯೆಗಳನ್ನ ನೇರವಾಗಿ ಹೋಗಿ ಒಂದು ಸರ ಮಂತ್ರಿಗಳ ಹತ್ರ ಹೇಳ್ಕೊಳ್ಳೋಕೆ ನಮಗೊಂದು ಸಂದರ್ಭ ಉಂಟು. ಹಾಗಾಗಿ ನಾವು ಇದನ್ನೆಲ್ಲ ಪರಿಹಾರ ಕಾಣ್ಬೋದು ಅಂತೇಳಿ ನನಗೆ ಆಶಾಭಾವನೆ ಇದೆ. ಮುಖ್ಯವಾಗಿ ನಾನು ಹೇಳೋದಾದರೆ ನಮ್ಮ ಜಮಾಪಣೆ ಸಮಸ್ಯೆ ಯಾವಾಗಲೂ ಅದು ಕಂದಾಯ ಫಿಕ್ಸ್ ಆಗ್ತದೆ ಅಂತ ಹೇಳಿದ್ರು, ಅಮೆಂಡ್ಮೆಂಟ್ ಮಾಡಿದರು, ಆದರೆ ಇವತ್ತು ಎನ್ಫೋರ್ಸ್ ಆಗಲಿಲ್ಲ. ಇವತ್ತು ಮೊನ್ನೆದ ರಿಪೋರ್ಟ್ ನೋಡ್ತಾ ಇರಬೇಕಾದ್ರೆ ಇನ್ನೂ ಭಾಳಷ್ಟು ದೂರ ಉಂಟು ಅಂತೇಳಿ ಇದೆ. ಅದನ್ನು ನಾವು ಇವತ್ತು ಪರಿಹರಿಸಲಿಕ್ಕೆ ಸಾಧ್ಯ ಉಂಟು, ಜಮಾಬಾಣೆ ಸಮಸ್ಯೆನ ಪರಿಹರಿಸಲಿಕ್ಕೆ ಸಾಧ್ಯ ಉಂಟು. ಹಾಗೆಯೇ ನಮಗೆ ಇವತ್ತು ಕಸ್ತೂರಿರಂಗನ ಸಮಸ್ಯೆ ಬಹಳ ಭೂತಾಕಾರವಾಗಿ ಕಾಣ್ತಾ ಉಂಟು. ಅದರಲ್ಲಿ ಕೂಡ ಜನರಿಗೆ ತುಂಬ ಅನಾನುಕೂಲ ಆಗುತ್ತದೆ, ಯಾಕೆಂತಂದರೆ ಅದು ಇಂಪ್ಲಿಮೆಂಟೇಷನ್ ಟೋಟಲಿ ಆದರೆ ಇನ್ 5 ಇಯರ್ಸಲ್ಲಿ. ಹಾಗಾಗಿ ಅದನ್ನು ಕೂಡ ನಾವು ಸಾಕಷ್ಟು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಪರಿಹರಿಸಲಿಕ್ಕೆ ಸಾಧ್ಯ. ಸಾಲ ಮನ್ನಾವನ್ನು ಕೂಡ ನಮ್ಮ ಸರ್ಕಾರ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಮಾಡ್ತದೆ. ಅದರಲ್ಲಿ ಮೊನ್ನೆ ಮೋದಿಯವರ ಹತ್ರ ನೋಡಿ, ಮೊನ್ನೆವರೆಗೂ ಕೂಡ ಪ್ರತಿಭಟನೆ, ಇವರು ಏನು ಇವರ ಎಲೆಕ್ಟ್ರಲ್ ಮ್ಯಾನಿಫೆಸ್ಟೋದಲ್ಲಿ ಏನು ಹೇಳಿರಲಿಲ್ಲ ನಾವು ಸಾಲ ಮನ್ನಾ ಮಾಡ್ತೇವೆ. ಆದರೆ ಇವರು ಸಾಲ ಮನ್ನಾ ಮಾಡಬೇಕು ಅಂತೇಳಿ ಇವತ್ತು ಅವರು ಬಂದ್ ಮಾಡ್ತಾರೆ. ಆದರೆ ಇವತ್ತೋಗಿ ಮೋದಿನ ಕೇಳಿದ್ರು ಮೊನ್ನೆ ಕುಮಾರಣ್ಣ, ನೀವು 50% ಬೇರ್ ಮಾಡಿ ನಾವು 50% ಹಾಕ್ಕೊಳ್ತೇವೆ ಅಂತೇಳಿ. ಮೋದಿ ಯಾಕಿದ್ದಕ್ಕೆ ಉತ್ತರ ಕೊಡೋದಿಲ್ಲ? ನಾವು 50% ತಾನೇ ಕೇಳಿದ್ದು. ನೋಡಿ, ಎಲ್ಲವನ್ನ ರಾಜಕೀಯ ಮಾಡೋದು ತಪ್ಪು. ಕುಮಾರಣ್ಣ ಬದ್ಧ ಆಗಿದ್ದಾರೆ, ನಮ್ಮ ಸರ್ಕಾರ ಬದ್ಧ ಆಗುಂಟು ಸಾಲ ಮನ್ನಾ ಮಾಡ್ತೇವೆ ಅಂತೇಳಿ. ಆದರೆ ಓವರ್ ನೈಟ್ ಮಾಡಿದ್ರೆ ಅಂದರೆ ಯಾವ ರೀತಿ ಅದು ಉಪಯೋಗ ಆಗದ ರೀತಿಯಲ್ಲಿ ಆಗಬಾರ್ದು, ಅಸ್ಥಿರತೆ ಆಗುವ ರೀತಿಯಲ್ಲಿ ಆಗಬಾರ್ದು, ಅಥವಾ ನಮಗೆ ಆರ್ಥಿಕ ಹೊರೆ ಆಗುವ ರೀತಿಯಲ್ಲಿ ಆಗಬಾರ್ದು. ಅದಕ್ಕೆ ವಿಶ್ಲೇಷಣೆ ಮಾಡಿಬಿಟ್ಟು ಮುಂದಿನ ದಿನಗಳಲ್ಲಿ ಸಾಲ ಮನ್ನಾ ಖಂಡಿತ ಆಗ್ತದೆ, ಆದರೆ ಸಡನ್ ಆಗಿ ಆಗೋದಿಲ್ಲ ಅಷ್ಟೇ. ಅದು ಅದನ್ನೆಲ್ಲ ವಿಶ್ಲೇಷಣೆ ಮಾಡಿ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಮಾಡಿಬಿಟ್ಟು ಸಾಲ ಮನ್ನಾ ಆದಷ್ಟು ಬೇಗ ಕೊಡಗಿನಲ್ಲಿ ನೀವು ಕೂಡ ಎಲ್ಲ ಜನರಿಗೂ ಒಳ್ಳೇದು ಮಾಡಲಿ ಅನ್ನೋದು ನಮ್ಮ ಒಂದು ಆಸೆ ಕೂಡ ಇದೆ. ಜೊತೆಗೆ ನಮ್ಮ ಜನರಿಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ ಈ ಸಮಯದಲ್ಲಿ? ನಾನು ಜನರಿಗೆ ಇಷ್ಟೇ ಹೇಳ ಬಯಸೋದು, ನೀವು ಯಾವತ್ತೂ ಕೂಡ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಗಳ ಯಾವ ಮೆಸೇಜ್ಗಳೇನುಂಟು ಅದರ ಬಗ್ಗೆ ನೀವು ಗಂಭೀರವಾಗಿ ತೆಗೆದುಕೊಳ್ಬಾರ್ದು ಅದನ್ನು. ಇವತ್ತು ಏನು ಒಂದು ಕೇಂದ್ರ ಸರ್ಕಾರ ಮಾಡ್ತಿರೋ ಪ್ರಯತ್ನ ಏನಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಈವನ್ ಪ್ರಿಂಟ್ ಮೀಡಿಯಾದಲ್ಲಿ ಕೂಡ ಅಥವಾ ಈವನ್ ವಿಜುವಲ್ ಮೀಡಿಯಾದಲ್ಲಿ ಕೂಡ ಸಾಕಷ್ಟು ಪ್ರಚಾರವನ್ನು ಕೊಡ್ತಿರುವಂಥದ್ದು, ದೇಶ ಇವತ್ತೇನಾದರೂ ಉಳಿಬೇಕಾದರೆ ಇವತ್ತು ನೀವು ನಮ್ಮ ಸರ್ಕಾರಕ್ಕೆ ನಮ್ಮ ಒಂದು ಪಾರ್ಟಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ. ನಾನು ಹೇಳೋದಿಷ್ಟೇ, ದೇಶ 70 ವರ್ಷದಿಂದ ಇಷ್ಟು ಸ್ಟ್ರಾಂಗ್ ಆಗಿನೇ ಬರ್ತಾ ಉಂಟು ದೇಶ. ನಮ್ಮ ದೇಶ ಯಾವತ್ತೂ ಒಂದು ಸಲ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಕೆಳಮಟ್ಟಕ್ಕೇನು ಹೋಗಲಿಲ್ಲ, ನಾವು ಮೇಲೇ ಬರ್ತಾ ಇದ್ದೇವೆ ಬಿನ್ನ ಕೆಳಗೆ ಹೋಗಿರಲಿಲ್ಲ. ಈ ಒಂದು ಎಲ್ಲ ಒಂದು ಊಹಾಪೋಹಗಳಿಗೆ ಅಥವಾ ಒಂದು ತಪ್ಪು ಸಂದೇಶಗಳಿಗೆ ನೀವು ಮರಳಾಗಬಾರ್ದು. ವಾಸ್ತವಿಕ ಸ್ಥಿತಿಯನ್ನು ನೀವು ಅರಿತುಕೊಳ್ಬೇಕಾದ್ರೆ ನೀವು ವಾಟ್ಸಪ್ ಮತ್ತು ಫೇಸ್ಬುಕ್ಕನ್ನು ಮಾತ್ರ ನೋಡಬಾರ್ದು, ಸೋಷಿಯಲ್ ಮೀಡಿಯಾಗಳನ್ನ ಮಾತ್ರ ನೋಡಬಾರ್ದು. ನೀವು ಒಳ್ಳೆ ಒಳ್ಳೆ ಪತ್ರಿಕೆಗಳನ್ನ ಓದಬೇಕು, ಒಳ್ಳೆ ಒಳ್ಳೆ ವೈಚಾರಿಕ ಜನರ ಜೊತೆಯಲ್ಲಿ ಚರ್ಚೆಗಳನ್ನ ಮಾಡಬೇಕು, ಮತ್ತು ಅವಕಾಶ ಸಿಕ್ಕಿದರೆ ಅಂಥ ಒಂದು ಸೆಮಿನಾರ್ಗಳಿಗೆ ವರ್ಕ್ಶಾಪ್ಗಳಿಗೆ ಭಾಗವಹಿಸಿದರೆ ಮಾತ್ರ ಇವತ್ತು ಭಾರತ ಯಾವ ಪರಿಸ್ಥಿತಿಯಲ್ಲಿದೆ ಎಂದು ಗೊತ್ತಾಗ್ತದೆ. ಯುವಜನತೆಗೆ ನಾನು ಸಂದೇಶ ಕೊಡುವಂಥದ್ದು, ಇವತ್ತು ನಾವು ಏನಂತೇಳಿದ್ರೆ ನೀವು ದೇಶವನ್ನು ಕಟ್ಟಬೇಕಾದ್ರೆ ಇವತ್ತು ಭಾರತದಲ್ಲಿ ಯುವಜನತೆ ಶಕ್ತಿ ಪ್ರಮುಖವಾದದ್ದು.
ಇವತ್ತು ವಿವೇಕಾನಂದನಂದ್ರೆ ಎಲ್ಲೋ ಒಂದು ಕಡೆ ಜನರಿಗೆ ತಪ್ಪು ಸಂದೇಶ ಹೋಗ್ತಾ ಉಂಟು, ಅಥವಾ ಇದು ಬಿ ಜೆ ಪಿಯವ್ರದ್ದು ಹೀರೋ ಇರ್ಬೋದು ಅಂತ ಹೇಳ್ಬಿಟ್ಟು, ಅಂಬೇಡ್ಕರ್ ಹೇಳಿದ ತಕ್ಷಣ ಎಲ್ಲೋ ಒಂದು ಕಡೆ ಇದು ದಲಿತರದ್ದು ಅಂತ ಹೇಳ್ಬಿಟ್ಟು, ಇಂಥ ಭಾವನೆಗಳಿಂದೆಲ್ಲ ನಾವು ಹೊರಗೆ ಬರಬೇಕು. ಇವರೆಲ್ಲ ದೇಶಕ್ಕಾಗಿ ಕಾಂಟ್ರಿಬ್ಯೂಟ್ ಮಾಡಿದಂಥ ಹೀರೋಗಳು ಅವರು, ಅವರೆಲ್ಲರಿಗೂ ಕೂಡ ನಾಯಕರು. ಅವ್ರನ್ನ ಎಲ್ಲೋ ನಾವು ಪ್ರತಿಬಿಂಬಿಸಬಾರ್ದು ಒಂದು ಸಮಾಜಕ್ಕೆ ಸೀಮಿತವಾಗಿರುವಂಥದ್ದು ಅಂತ ಹೇಳ್ಬಿಟ್ಟು. ನಾವು ಸಮಾನತೆ ಸಮಾಜವನ್ನು ನೋಡಬೇಕು ಅಂತಿದ್ರೆ ನಾವು ನಮ್ಮ ಒಂದು ಈ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಬೇಕು, ಮತ್ತು ಉತ್ತಮ ಎಜುಕೇಷನ್ನ ಪಡ್ಕೊಳ್ಬೇಕು, ಮತ್ತು ಉತ್ತಮ ಜನರತೆ ನಮ್ಮ ಇದನ್ನು ಒಡನಾಟವನ್ನು ಇಟ್ಕೊಂಡ್ರೆ ಮಾತ್ರ ನಾವು ದೇಶದ ಪ್ರಗತಿಗೆ ನಾವು ಕಾಂಟ್ರಿಬ್ಯೂಷನ್ ಮಾಡಲಿಕ್ಕೆ ಸಾಧ್ಯ. ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಒಂದು ಸೋಷಿಯಲ್ ವರ್ಕ್ನ ಬ್ಯುಸಿ ಟೈಮಲ್ಲಿ, ವಕೀಲ ವೃತ್ತಿಯ ಬ್ಯುಸಿ ಟೈಮಲ್ಲಿ ನಮ್ಮೊಂದಿಗೆ ಬಂದು ಜನರಿಗೆ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ಸರ್. ತುಂಬ ಸಂತೋಷ ಶ್ರುತಿ ಅವರೇ, ನಮಗೆ ಸಾಕಷ್ಟು ಮನದಾಳದ ಮಾತುಗಳನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಂಥ TV1 ಸಂಸ್ಥೆಯವರಿಗೂ, ಮತ್ತು ಇಲ್ಲಿ ಎಲ್ಲ ಕ್ರೀವ್ ಮೆಂಬರ್ಸಿಗೂ, ಮತ್ತು ಪ್ರತಿ ಒಬ್ಬರಿಗೂ ನನಗೆ ಸಹಕಾರ ನೀಡಿದಂಥ, ನೀವು ಪ್ರತಿ ಇದನ್ನು ಕೂಡ ಭಾಳ ಚೆಂದ ಬಿಂಬಿಸ್ತಾ ಬಂದಿದ್ದೀರಾ ಕಾರ್ಯಕ್ರಮಗಳನ್ನ TV1 ಅವರು, ನಮಗೆ ಒಂದು ಅವಕಾಶಗಳನ್ನ ಅರ್ಪಿಸಿದ್ದಕ್ಕೆ ನನ್ನ ಒಂದು ಧನ್ಯವಾದಗಳನ್ನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ವೀಕ್ಷಕರೇ, ನನ್ನದೊಂದು ಚಿಕ್ಕ ಸಂದೇಶ ಏನು ಅಂತ ಹೇಳಿದ್ರೆ, ಸರ್ ಹೇಳಿದ್ರು ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು, ಬೇರೆ ಯಾವುದೇ ರೀತಿಯ ನೀವು ನೋಡುತ್ತಿರುವಂತಹ ಪ್ರತಿಯೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಇವಾಗ ತುಂಬ ಫಾಸ್ಟ್ ಆಗಿರುವಂತಹ ಒಂದು ನಮ್ಮ ಜಗತ್ತು ಅಂತ ಹೇಳ್ಬೋದು, ಸ್ಪರ್ಧಾತ್ಮಕ ಜಗತ್ತು ಅಂತ ಕೂಡ ನಾವು ಹೇಳ್ಬೋದು. ಈ ಜಗತ್ತಲ್ಲಿ ಒಳ್ಳೆಯದು ಕೆಟ್ಟದು ಎರಡೂ ಕೂಡ ಇದೆ. ಅದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ಪೆಷಲಿ ನಾವು ನಮ್ಮ ಮಾಧ್ಯಮ ಬಗ್ಗೆ ತಗೊಳ್ಳೋದಾದರೆ, ಪತ್ರಿಕೆಗಳಲ್ಲಿ ಒಳ್ಳೆ ಸುದ್ದಿಗಳು, ಅವರಿಗೆ ತಿಳಿದಂತಹ ಸುದ್ದಿಗಳು ಎಲ್ಲವೂ ಕೂಡ ಇರುತ್ತೆ. ಅದರಲ್ಲಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದು ಆರಿಸೋದು ಮಾತ್ರ ನಿಮ್ಮ ಕೈಯಲ್ಲಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೇದು ಕೆಟ್ಟದ್ದು ಏನಿರುತ್ತೆ ಆದರೆ ಅದೆಲ್ಲವೂ ನಿಮ್ಮ ಕೈಯಲ್ಲಿರುವಂಥದ್ದು. ನೀವು ಅದನ್ನು ಓದಿದ ತಕ್ಷಣ ನೀವು ಅದೇ ರೀತಿ ಆಗಬೇಕು ಅನ್ನೋದೇನೂ ಇಲ್ಲ, ಅಥವಾ ಆಗಬಾರ್ದು ಅನ್ನೋದು ಕೂಡ ಇಲ್ಲ. ಎಲ್ಲ ನಿಮ್ಮಿಷ್ಟದಲ್ಲಿದೆ. ಓದಿದ ತಕ್ಷಣ ಇದು ಹೌದಾ, ಸರಿಯಾ, ತಪ್ಪ, ಅಥವಾ ದೊಡ್ಡವ್ರ ಒಪಿನಿಯನ್ ಕೇಳೋದಾಗಿರಬಹುದು, ಇನ್ನಿತರ ಯಾವುದೇ ರೀತಿಯ ಒಂದು ಕೆಲಸ ಮಾಡೋಕ್ಕೂ ಮುಂಚೆ, ಒಂದು ಹೆಜ್ಜೆ ಇಡೋಕ್ಕೂ ಮುಂಚೆ 100 ಬಾರಿ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದೇ ರೀತಿ ನೀವು ಕೂಡ ಯಾವುದೇ ಒಂದು ಯೋಚನೆಗಳನ್ನು ಮಾಡಬೇಕು ಅಂತ ಹೇಳಿದ್ರೆ, ಒಂದು 1000 ಸಲ ಯೋಚನೆ ಮಾಡಿ ನಾ ಮಾಡ್ತಿರೋ ಸರಿಯಾ ತಪ್ಪ ಅನ್ನೋದು. ಆವಾಗ ಸೋಷಿಯಲ್ ಮೀಡಿಯಾಗಳ ಉಪಯೋಗ ಆಗಿರಬಹುದು, ಮಾಧ್ಯಮ ಪತ್ರಿಕೆಗಳ ಉಪಯೋಗ ಆಗಿರ್ಬೋದು, ಅಥವಾ ನೀವು ಸರ್ ಹೇಳಿದ ರೀತಿ ತುಂಬ ಓದಿ ಎಜುಕೇಷನಲ್ ಆಗಿದ್ದರೆ ನಿಮಗೆ ಅದರ ಬಗ್ಗೆ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ತುಂಬ ಚೆನ್ನಾಗಿ ನಮ್ಮ ಸೋಷಿಯಲ್ಗೆ ವರ್ಕ್ ಮಾಡಿದ್ರೆ, ಅಂದರೆ ಸರ್ ರೀತಿ ಏನು ರೀತಿ ವರ್ಕ್ ಮಾಡ್ತಾ ಇದ್ದಾರೆ, ಸೊ ಆ ರೀತಿ ಜನರಿಗೆ ವರ್ಕ್ ಮಾಡಿದರೆ ಜನರು ಖಂಡಿತವಾಗ್ಲೂ ಅವ್ರ ಕೈ ಹಿಡಿದು ಎತ್ತುತ್ತಾರೆ. ಸೊ ಆ ಒಂದು ನಂಬಿಕೆ ನಮಗೂ ಕೂಡ ಇದೆ. ಅದೇ ರೀತಿ ನೀವು ನಮ್ಮ ಜನರಿಗೆ ಹೆಲ್ಪ್ಫುಲ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ TV1. ಇದು ನಿಮ್ಮ ಚಾನೆಲ್, ಸದಾ ನಿಮ್ಮ ಕಣ್ಣ ಮುಂದೆ.